ನಮ್ಮೊಂದಿಗೆ ಇರುವಂತಹ ದೇವರಾಗಿರುವ ಆತನಿಗೆ ಮಹಿಮೆ ಉಂಟಾಗಲಿ. ದೇವರು ಆತ್ಮನು ಈ ದಿನ ನಮಗೆ ಕೊಟ್ಟಿರುವಂತಹ ಸಂದೇಶ, ನಾನು ಎಲ್ಲರನ್ನ ಪರೀಕ್ಷಿಸುತ್ತೇನೆ, ಐ ವಿಲ್ ಚೆಕ್ ಎವ್ರಿವನ್ ಎಂದಾಗಿ ದೇವರು ಈ ಸಂದೇಶದ ಮುಖಾಂತರವಾಗಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡುವಂತೆ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಪ್ರಕಟಣೆ 3:10 ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ರೆವಲೇಷನ್ chapter 3:10 ದೇವರು ಹೇಗೆ ಮಾತನಾಡುತ್ತಿದ್ದಾನೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು ದೇವರು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ಸಭೆಯಾದ ನಮ್ಮೊಟ್ಟಿಗೆ ಕರ್ತನು ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಆತನು ನಮ್ಮ ಎಲ್ಲರ ಸಂಗಡ ಮಾತನಾಡುವಂತೆ ನಾವು ದೇವರ ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಆಮೇನ್. ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಇವೇ ದೇವರಾತ್ಮನ ಎಲ್ಲ ವಾಕ್ಯಗಳನ್ನು ನೀನು ಭರಿಸಿ ಸಭೆಯ ಪ್ರಯೋಜನಕ್ಕಾಗಿ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ದೇವರೇ, ನಿನ್ನ ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಮಾತನಾಡು. ಯಾಕೆಂದರೆ ನಿನ್ನ ಮಾತು ಜೀವ ಇಲ್ಲದೇ ಇರುವ ಎಲ್ಲರಿಗೂ ಅದು ಜೀವವನ್ನು ಕೊಡುವಂಥ ಜೀವವುಳ್ಳ ನಿನ್ನ ವಾಕ್ಯವಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪೇತ್ರನು ಹೇಳುವಂತೆ ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳು ಉಂಟಲ್ಲ, ನಿನ್ನ ಹೊರತು ಇನ್ಯಾರ ಬಳಿಗೆ ನಾವು ಹೋಗುವನ ಎಂಬುದಾಗಿ ದೇವರೇ, ನಿನ್ನ ಈ ಜೀವದ ವಾಕ್ಯಗಳು ನಿನ್ನ ಬಳಿಯಲ್ಲಿ ನಾವು ಕೇಳುವುದಕ್ಕಾಗಿ ಬಂದಿದ್ದೇವೆ. ನೀನು ನಮ್ಮ ಸಂಗಡ ಮಾತನಾಡು ದೇವರಾತ್ಮನೇ, ನೀನು ಸಭೆ ಸಂಗಡ ಮಾತನಾಡು. ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಮಾತನ್ನು ನೀನು ತಲುಪಿಸು. ಪ್ರತಿಯೊಬ್ಬರ ಸಂಗಡ ಮಾತನಾಡುವ ದೇವರು ನೀನೊಬ್ಬನೇ ಆಗಿದ್ದಿ. ಕಾರಣ ಎಲ್ಲರನ್ನ ಸೃಷ್ಟಿ ಮಾಡಿರುವ ಆತನು ನೀನು, ಎಲ್ಲರ ಸಂಗಡ ಮಾತನಾಡುವವನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾತಿನಿಂದಲೇ ಎಲ್ಲರೂ ಬದುಕಲಿ ಜೀವಿಸಲಿ ಎಂದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮನ್ನು ನಿನ್ನ ಉಪಯೋಗಕ್ಕೆ ಬರುವ ಒಂದು ಪಾತ್ರೆಯಾಗಿ ಉಪಯೋಗಿಸು ಕರ್ತನೆ. ನೀ ನಮ್ಮನ್ನು ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು. ಮಾತನಾಡುವ ನೇನಾಗಿರೋ ಎಲ್ಲಾದರೂ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಎಂದು ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿಕೊಂಡಿದ್ದೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ದೇವರು ಕೊಟ್ಟಂತಹ ಈ ಒಳ್ಳೆಯ ದಿನಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ನಾವು ಪ್ರಕಟಣೆ 3:10 ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ರೆವಲೇಷನ್ chapter 3:10 ದೇವರು ತನ್ನ ವಾಕ್ಯದಲ್ಲಿ ಹೀಗೆ ಮಾತನಾಡ್ತಾ ಇದ್ದಾನೆ, ಬಿಕಾಸ್ ದ ಹಾಸ್ಟ್ ಕೆಪ್ ದ ವರ್ಡ್ ಆಫ್ ಮೈ ಪೇಷನ್ಸ್ ಐ ಆಲ್ಸೋ ವಿಲ್ ಕೀಪ್ ದಿ ಫ್ರಮ್ ದ ಅವರ್ಸ್ ಆಫ್ ಟೆಂಪ್ಟೇಷನ್ ವಿಚ್ ಶಾಲ್ ಕಮ್ ಅಪಾನ್ ಆಲ್ ದ ವರ್ಲ್ಡ್ ಥ್ರೂ ದೇ ಟ್ರೈ ದೆಮ್ ದಟ್ ಡೆವಿಲ್ ಅಪಾನ್ ದ ಅರ್ಥ. 3:10 ವಾಕ್ಯದಲ್ಲಿ ದೇವರು ತನ್ನ ವಾಕ್ಯದಲ್ಲಿ ಹೀಗೆ ಮಾತನಾಡ್ತಾ ಇದ್ದಾನೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಇವೆಲ್ಲವನ್ನು ಕೇಳಲಿ ಎಂಬುದಾಗಿ ದೇವರಾತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಈ ಅಂತದ ಕ್ಷಣಗಳಲ್ಲಿ ಆತನು ವಿಶೇಷವಾಗಿ ಮಾತನಾಡುವ ಆತ್ಮನಾಗಿ ನಮ್ಮ ಸಂಗಡ ದೇವರು ಇದ್ದಾನೆ. ಆಮೇನ. ಆದ್ದರಿಂದ ದೇವರಾತ್ಮನು ನಮ್ಮ ಸಂಗಡ ಯಾವ ಉದ್ದೇಶಕ್ಕಾಗಿ ದೇವಸ್ಥಾನ ಕೊಡ್ತಾನೆ ಎಂಬುದನ್ನು ನಾವು ಚೆನ್ನಾಗಿ ಸಭೆಯವರು ಅರ್ಥ ಮಾಡಿಕೊಂಡಿರುವವರಾಗಿರಲೇಬೇಕು. ಯಾಕೆಂದರೆ ಆತನು ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ಆಮೇಲೆ ಯಾಕೆಂದರೆ ಲೋಕದ ಎಲ್ಲ ವಿಷಯಗಳು ನಮ್ಮನ್ನು ಸೈತಾನನ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಆದರೆ ದೇವರ ವಾಕ್ಯ ನಮ್ಮನ್ನು ಪರಲೋಕದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ನಮ್ಮ ದೇವರು ಲೋಕದ ಎಲ್ಲ ಜ್ಞಾನಿಗಳಿಗಿಂತ ಅತ್ಯಂತ ಜ್ಞಾನವುಳ್ಳಂಥ ದೇವರು. ಆಮೇನ್. ಆತನು ಆದ ಕಾರಣ 7 ಸಭೆಗಳು ಪ್ರಕಟಣೆಯಲ್ಲಿ ಬರುವಂಥದ್ದಾಗಿದೆ.
modelenia sabia de efesa sabia ca sandalu nevratmanu matnarthane erane sabia de smurna sabia sandalu kuda devratmanu matnarthane pergama sabia murune sabia ide ee sabia sangadu kuda devratmanu matnarthane nalakane sabia iruvanta duvathera sabia kurthagyo devratmanu matnarthane idane sabia iruvanta sardi sabia sangadu kuda devratmanu matnarthane ದೇವರಾತ್ಮನು ಈ ದಿನ ನಮ್ಮ ಸಂಗಡ ಮಾತನಾಡುತ್ತಿರುವ ಸಭೆಯ ಸಂಖ್ಯೆ ಆರನೆಯ ಸಂಖ್ಯೆಯಲ್ಲಿ ಈ ಫಿಲಡೆಲ್ಫಿಯ ಸಭೆಯು ಉದ್ಭವಂತದಾಗಿದೆ. ಈ ಫಿಲಡೆಲ್ಫಿಯ ಸಭೆಯ ಸಂಗಡವು ಕೂಡ ದೇವರ ಆತ್ಮನು ವಿಶೇಷವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆರಂಭದಲ್ಲಿ ಫಿಲಡೆಲ್ಫಿಯ ಸಭೆ ಬ್ರದರ್ಲಿ ಲವ್ವನ್ನು ಸಹೋದರ ಸ್ನೇಹವನ್ನು ಹೊಂದಿರುವಂತಹ ಸಭೆ. ದಟ್ ಈಸ್ ದ ಫಿಲಡೆಲ್ಫಿಯ ಚರ್ಚ್ ಇನ್ ದ ಬ್ರದರ್ಲಿ ಫ್ರೆಂಡ್ಶಿಪ್ ವಿತ್ತಿದ್ದ ಚರ್ಚ್ ಆಗಿದೆ. ಹಾಗಾದರೆ ಇಂತಹ ಸಭೆ ಸಹೋದರ ಸ್ನೇಹರೊಟ್ಟಿಗೆ ಇರುವಂತಹ ಸಭೆ, ಸತ್ಯ ಸಭೆಯಾಗಿ ಪರಿಶುದ್ಧ ಸಭೆಯಾಗಿ ನಡೆಯಲ್ಪಟ್ಟಂತಹ ಸಭೆಯಾಗಿದೆ. ದೇವರು ಈ ಸಭೆಗೋಸ್ಕರ ಪರಲೋಕದ ದ್ವಾರಗಳನ್ನು ತೆರೆದು ಆಶೀರ್ವದಿಸಲ್ಪಟ್ಟಂತಹ ಸಭೆ ಆಗಿ ಈ ತಿಳಿದೆಲ್ಪಿಯ ಸಭೆ ಗುರುತಿಸಲ್ಪಟ್ಟಿದೆ. ಆಮೇಲೆ ಇಷ್ಟೆಲ್ಲ ಸಭೆಯ ಹಾಗೆ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಸಭೆ ಕೂಡ ದೇವರಿಗಾಗಿ ಅನೇಕ ಕೆಲಸಗಳನ್ನು ಮಾಡಿದೆ. ಅದಾಗಿಯೂ ಕೂಡ ದೇವರ ಆತ್ಮನು ವಿಶೇಷವಾಗಿ ಫಿಲಡೆಲ್ಫಿಯ ಸಭೆಗೆ ಮಾತನಾಡುವಾಗ ಈ ವಾಕ್ಯದಲ್ಲಿ ಆತನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಬರ್ತಾ ಇದ್ದೇನೆ ಎಂಬುದಾಗಿ ದೇವರು ತನ್ನ ವಾಕ್ಯವನ್ನು ಪ್ರಸ್ತಾಪಿಸುತ್ತಿದ್ದಾನೆ. ಆದ್ದರಿಂದ ದೇವರು ಈ ದಿನ ನಮಗೆ ಕೊಟ್ಟಿರುವಂತಹ ಮಾತು ಕೂಡ ಹೀಗೆ ಆಗಿದೆ, ನಾನು ಎಲ್ಲರನ್ನ ಪರೀಕ್ಷಿಸುವುದಕ್ಕಾಗಿ ಬರ್ತಾ ಇದ್ದೇನೆ, ಅನೇಕರನ್ನ ಪರೀಕ್ಷಿಸುತ್ತಾನು ಇದ್ದೀನಿ ಎಂಬುದಾಗಿ ಕೂಡ ಈಗಾಗಲೇ ದೇವರಾತ್ಮನು ನಮ್ಮ ಸಂಗಡ ಮಾತನಾಡ್ತಾ ಇದ್ದೇನೆ. ಆಮೇನ್, ಹಾಲೆಲೂಯಾ. ಅದು ಹೇಗೆ ದೇವರಾತ್ಮನು ನಮ್ಮನ್ನು ಪರೀಕ್ಷಿಸುತ್ತಾನೆ ಎಂಬುದಾಗಿ, ಯಾವ ವಿಧದಲ್ಲಿ ದೇವರು ಪರೀಕ್ಷಿಸುವಾಗ ನಾವು ಹೇಗೆ ಪಾಸಾಗಬೇಕು ಆ ಪರೀಕ್ಷೆಗಳಲ್ಲಿ ಎಂಬುದರ ವಿಷಯವಾಗಿ ದೇವರ ಆತ್ಮನು ಈ ದಿನ ನಮ್ಮ ಸಂಗ ವಿಶೇಷವಾಗಿ ಕರ್ತನು ಮಾತನಾಡುವವನಾಗಿದ್ದಾನೆ. ಆಮೇನ್, ಹಾಲೆಲೂಯಾ. ನಾವು ಕೀರ್ತನೆ 139 ಅಧ್ಯಾಯ 23 ವಾಕ್ಯವನ್ನು ಹೊಂದಿಕೊಳ್ಳುವವರಾಗಿರೋಣ. ಸ್ಯಾಮ್ಸ್ 139 ಚಾಪ್ಟರ್ ವರ್ಸಸ್ 23 ದೇವರು ಹೀಗೆ ಹೇಳುವವನಾಗಿದ್ದಾನೆ, ಸರ್ಚ್ ಮಿ ಓ ಲಾರ್ಡ್ ಆ್ಯಂಡ್ ನೋ ಮೈ ಹಾರ್ಟ್, ಟ್ರೈ ಮಿ ಆ್ಯಂಡ್ ನೋ ಮೈ ಥಾಟ್ಸ್ ಎಂಬಾಗಿ ಕೀರ್ತನೆ 129 ಅಧ್ಯಾಯ 23 ವಾಕ್ಯದಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಾನೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡಿಕೋ ಎಂಬುದಾಗಿ ಡೇವಿಡ್ ಈಸ್ ಪ್ರೇಯರ್ ಟು ಗಾಡ್ ದಾವೀದನು ದೇವರ ಬಳಿಯಲ್ಲಿ ಹೀಗೆ ಪ್ರಾರ್ಥಿಸುತ್ತಿದ್ದಾನೆ. ಹಾಗಾದರೆ ನಮ್ಮ ನಿಮ್ಮ ಪ್ರಾರ್ಥನೆ ಈ ದಿನ ಏನಾಗಿದೆ? ಆಮೇನ್. ನಮ್ಮ ನಿಮ್ಮ ಪ್ರಾರ್ಥನೆ ದೇವರೇ ನನ್ನನ್ನು ಪರೀಕ್ಷಿಸು ಎಂಬುದಾಗಿ ಇದೆಯಾ, ಅಥವಾ ನಾವೇ ದೇವರನ್ನ ಪರೀಕ್ಷೆ ಮಾಡುವುದರಲ್ಲಿ ಆಗಲಿ ನೋಡಿ ನಿಂತುಬಿಟ್ಟಿದ್ದೇವ? ದೇವರು ಈ ದಿನ ಸಭೆ ಅದ ನಮ್ಮ ಬಳಿ ಆತನ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ. ಆಮೇಲೆ ಆದ್ರಿಂದ ನಾವು ದೇವರನ್ನು ಪರೀಕ್ಷಿಸುವುದಿಲ್ಲ, ದೇವರೇ ನೀ ನಮ್ಮನ್ನು ಪರೀಕ್ಷಿಸಿ ತಿಳ್ಕೋ, ಯಾಕೆ ತಿಳ್ಕೊಳ್ಬೇಕೆಂಬುದಾಗಿ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. ದೇವರೇ ನೀನು ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ ಎಂಬುದಾಗಿ ದಾವಿದನು ತನ್ನ ಹೃದಯದ ಕುರಿತಾಗಿ ಆತನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆಂದರೆ ಲೋಕದ ಯಾವುದಾದ್ರೂ ಪಾಪಗಳು ನನ್ನಲ್ಲಿ ಬಂದಿರಬಹುದು ಎಂಬುದಾಗಿ ಆತನು ಪ್ರಾರ್ಥಿಸ್ತಿದ್ದಾನೆ. ದಾವಿದನು ಒಂದೇ ಒಂದು ಸಾರಿ ಅವನು ತಪ್ಪು ಪಾಪವನ್ನು ಮಾಡಿದವನಾದನು, ಬೇರ್ಷೆಗಳ ಸಂಗಡ ಅವನು ಅಕ್ರಮ ಸಂಬಂಧದಲ್ಲಿ ನಡೆಯಲ್ಪಟ್ಟವನಾದನು. ಆದ ಕಾರಣ ದೇವರ ಬಳಿ ಅವನು ಪ್ರಾರ್ಥಿಸುವಾಗ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ದೇವರೇ ನೀನು ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ನೀನು ತಿಳಿದುಕು, ಕಾರಣ ನನ್ನ ಹೃದಯದಲ್ಲಿ ಇರುವ ಪಾಪಗಳನ್ನು ನೀನು ಪರಿಹರಿಸು, ನನ್ನ ಹೃದಯದ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕು, ನನ್ನ ಹೃದಯದಲ್ಲಿ ಇರುವ ಕತ್ತಲನ್ನು ನೀನು ತೆಗೆದುಹಾಕು, ಮೈ ಹಾರ್ಟ್ ಇಸ್ ಡಾರ್ಕ್ನೆಸ್ ಯು ಹ್ಯಾವ್ ರಿಮೂವ್ ಲಾರ್ಡ್ ಎಂಬುದಾಗಿ ಡೇವಿಡ್ ಇಸ್ ಪ್ರೇಯರ್ ಟು ಗಾಡ್ ದಾವೀದನು ದೇವರ ಬಳಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಅಮೆನ್ ಹಲ್ಲೆಲೂಯ. ಈ ದಿನ ನಮ್ಮ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಇದೇ ಆಗಿರಬೇಕು. ನಮ್ಮ ಊಂಥೆ ಒಕ್ಕತ್ತಲಿಂದ ತುಂಬಿದ್ದ ಆಗಿರಬಾರ್ದು, ಅದು ಬೆಳಕಿನ ಹೃದಯ ಆಗಿರಬೇಕು. ನಮ್ಮ ಹೃದಯದಲ್ಲಿ ಕೆಟ್ಟ ವಿಷಯಗಳು ಇರಬಾರ್ದು, ಅದು ದೈವಿಕವಾದಂಥ ವಿಷಯಗಳು, ದೇವರ ವಿಷಯಗಳು ಮಾತ್ರನೇ ಒಳಗೊಂಡಿರುವಂಥ ಹಾರ್ಟ್ ನಮ್ಮದಾಗಿರಬೇಕು. ಯಾಕೆಂದರೆ ನಮ್ಮ ಹೃದಯವು ಪರಿಶುದ್ಧವಾಗಿರಬೇಕೆಂಬುದಾಗಿ ದಾವಿದನು ಅವನು ಇದನ್ನು ಚೆನ್ನಾಗಿ ಹರಿಸಿದವನಾಗಿದ್ದನು. ಇದಿನ ಸಭೆಯಲ್ಲಿ ಅನೇಕ ವಿಶ್ವಾಸಿಗಳು ಪುತ್ರ ಸಿಸ್ಟರ್ಸ್ ನಾವೆಲ್ಲರೂ ಕೂಡ ನಮ್ಮ ಹೃದಯವನ್ನು ನಾವು ಪರಿಶೀಲಿಸಿಕೊಳ್ಳುವರಾಗಿರಬೇಕು. ನಮ್ಮ ಹೃದಯ ಶುದ್ಧವಾಗಿದೆಯಾ, ನಮ್ಮ ಹೃದಯ ಹೋಲಿನೆಸ್ ಆಗಿ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕು. ಕಾರಣ ದಾವಿದನೇ ಅವನು ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೇನೆ, ನನ್ನ ಹೃದಯವನ್ನು ದೇವರೇ ನೀನು ಪರೀಕ್ಷಿಸಿ ತಿಳಿದುಕೋ, ಪರೀಕ್ಷಿಸಿ ನೋಡಿಕೋ ಎಂಬುದಾಗಿ ಆತನು ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದಾನೆ. ಹಾಗಾದರೆ ನನ್ನ ನಿಮ್ಮ ಪ್ರಾರ್ಥನೆ ಏನಾಗಿದೆ? ನಾವು ಲೋಕದಲ್ಲಿ ದೇವರೇ ಇನ್ನೇ ಮನೆ ಬಂದಿರೋ ವಿಶ್ವಾಸಿಗಳು ಆಗಲೇ ಒಳ್ಳೆ ಮನೆ ಕಟ್ತಾ ಇದ್ದಾರೆ, ನಾವಿನ್ನೂ ಅಡುಗೆ ಬಂದಿದ್ದೇವೆ, ನಮ್ಮನ್ನು ಕೂಡ ಏನು ಮಾಡು, ಅವರು ಇವರಂತೆ ಸ್ವಲ್ಪ ಆದರೂ ಆಶೀರ್ವಾದ ಮಾಡುತ್ತೇವೆ. ನಮ್ಮ ನಿಮ್ಮ ಪ್ರಾರ್ಥನೆ ಎಲ್ಲ ಏನಾಗ್ಬಿಟ್ಟಿದೆ, ಎಲ್ಲ ಲೋಕದ ಕಡೆಗೆ ತಿರುಗಿಬಿಟ್ಟಿದೆ, ಆತ್ಮೀಕ ಕಡೆಗೆ ತಿರುಗಿಲ್ಲ. ಎಣ್ಣೆ ಮನೆ ಬಂದವರು ದೇವರೇ ಒಳ್ಳೆ ಗಾಡಿ ತಗೊಂಬಿಟ್ಟು ಅವ್ರೆ, ನಾವು 2-3 ವರ್ಷದಿಂದ 5-10 ವರ್ಷದಿಂದ ಬರ್ತೇವೆ, ಆದರೆ ನಮಗೇನು ಆಶೀರ್ವಾದ ಇಲ್ಲ. ನಮ್ಮನ್ನು ಸ್ವಲ್ಪ ಕಮ್ಮಿ ತೋರಿಸು. ಹಾಗಾಗಿ ದೇವರ ಬಲೆಯಲ್ಲಿ ಲೋಕದ ಆಶೀರ್ವಾದಗಳನ್ನೇ ನಾವು ಬಯಸ್ತಾ ಇದ್ದೇವೆ. ಅದೆಲ್ಲ ಬಯಸುವುದು ಆರಂಭದ ಹಂತದಲ್ಲಿ ನಾವು ಇರಬೇಕಾಗಿರ್ತೇವೆ ಅಷ್ಟೇ. ಆದರೆ ನಮ್ಮ ದಿನನಿತ್ಯದ ಆತ್ಮೀಕತೆ ಲೋಕದ ಆಶೀರ್ವಾದಗಳನ್ನು ಬಯಸುವಂಥದ್ದಲ್ಲ, ಪರ ಲೋಕದ ಆಶೀರ್ವಾದಗಳನ್ನು ಬಯಸುವವರಾಗಿರಬೇಕು. ಆಮೇನ್ ಹಲ್ಲೆಲೂಯಾ. ಯು ಹ್ಯಾವ್ ಎಕ್ಸ್ಪೆಕ್ಟೇಷನ್ ಟು ಗಾಡ್ ಯುವರ್ ಬ್ಲೆಸ್ಸಿಂಗ್ ಇನ್ ಹೆವನ್ಲಿ ಬ್ಲೆಸ್, ನಾಟ್ ಇನ್ ಅರ್ಥ್ ಬ್ಲೆಸ್ಸಿಂಗ್. ಯಾಕೆಂದರೆ ನಾವು ಲೋಕದ ಆಶೀರ್ವಾದಗಳನ್ನು ಸ್ವತಂತ್ರ ಪಡಿಸಿಕೊಳ್ಳುವಂಥ ಸಂತತಿಯವರು ನಾವಲ್ಲ. ನಾವು ಯೂದ ಗೋತ್ರದಲ್ಲಿ ಜನಿಸಿರುವ ಸಿಂಹವಾದ ಯೇಸು ಕ್ರಿಸ್ತನ ಸಂತತಿ, ಆತನ ಸಂತತಿ ಪರಲೋಕದಲ್ಲಿ ಇರುವಂಥದ್ದಾಗಿದೆ. ಆ ಪರಲೋಕದ ಆ ಬ್ಲೆಸ್ಸಿಂಗ್ಸನ್ನು ಆಶೀರ್ವಾದಗಳನ್ನು ವಶಪಡಿಸಿಕೊಳ್ಳುವರಾಗಿರಬೇಕು, ಅವುಗಳನ್ನು ನಾವು ದೇವರ ಬಳಿಯಲ್ಲಿ ತಿಳ್ಕೊಳ್ಳುವರಾಗಿರಬೇಕು. ನಾವು ಅಲ್ಲಿ ಹೋಗಬೇಕೆಂದ್ರೆ ಇಲ್ಲಿ ಪರಿಶುದ್ಧವಾಗಿರಬೇಕು. ದಾವಿದನು ಇದನ್ನು ಚೆನ್ನಾಗಿ ತಿಳಿದುಕೊಂಡಿಲ್ಲ, ಇವತ್ತು ಸಭೆ ಜನ ಇದನ್ನು ತಿಳ್ಕೊಳ್ತಾ ಇಲ್ಲ, ಆದರೆ ಲೋಕದೆಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಕಾರಣ ತಪ್ಪು ನಮ್ಮಲ್ಲೇ ಬಂದಿದೆ, ತಪ್ಪು ನಾವು ಮಾಡಿದರೂ ಕೂಡ ನಾವು ತಪ್ಪು ಮಾಡಿಲ್ಲ ಅನ್ನೋ ಮಟ್ಟಕ್ಕೆ ಅನೇಕ ಜನರು ತಪ್ಪಾದ ಮಾರ್ಗದಲ್ಲೇ ನಡೆಯಲು ಜೀವಿಸಲು ಅನೇಕ ಯೋಚನೆಗಳನ್ನು ಮಾಡುವವರಾಗಿದ್ದಾರೆ. ಆದರೆ ಸರಿಯಾದ ಮಾರ್ಗದಲ್ಲಿ ನಾನು ಬರಬೇಕು, ದೇವರ ವಾಕ್ಯದ ಪ್ರಕಾರ ನಾನು ನಡೆಯಬೇಕು, ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು ಎಂಬುದು ಅರಿವು ನಮ್ಮಲ್ಲಿ ಇದೆಯಾ? ಇವತ್ತು ದೇವರು ಇದ್ದಿನ ಪ್ರತಿಯೊಂದು ಈ ಪ್ರಶ್ನೆಯನ್ನು ಕೇಳುವನಾಗಿದ್ದಾನೆ. ಆದ್ದರಿಂದ ನಮ್ಮ ನಿಮ್ಮ ಪ್ರಾರ್ಥನೆ ಏನಾಗಿರಬೇಕು? ನಮ್ಮಲ್ಲಿ ದೇವರ ಶುದ್ಧ ಹೃದಯವನ್ನು ನೀಡಬೇಕು ಎಂಬ ಪ್ರಾರ್ಥನೆ ನನ್ನ ಪ್ರಾರ್ಥನೆ ಆಗಿರಬೇಕು. ಆಮೇನ ಹಲ್ಲೆಲೂಯಾ. ಆದ್ದರಿಂದ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ಇವತ್ತು ನಮ್ಮ ಹೃದಯ ಪರಿಶುದ್ಧವಾಗಿರುವುದಕ್ಕೋಸ್ಕರ ಪ್ರೇಯರ್ ಮಾಡಿ ಅಂತ. ಆಮೇನ್ ಹಲ್ಲೆಲೂಯಾ. ಆಮೇನ್. ಇವತ್ತು ಏನಾಗಿರಬೇಕು? ನಮ್ಮ ನಮ್ಮ ಪಕ್ಕದಲ್ಲಿರೋರ್ಗೋಸ್ಕರನು ನಾವೇನು ಮಾಡಬೇಕು? ದೇವರಿಗೂ ಕೂಡ ಶುದ್ಧ ಹೃದಯವನ್ನು ದಯಪಾಲಿಸಿದಾಗಿ ನೀವು ಪ್ರಾರ್ಥನೆ ಮಾಡಿ, ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ನೀವು ಅವ್ರಿಗೋಸ್ಕರ, ಅವರು ನಿಮಗೋಸ್ಕರ, ನೀವು ನನಗೋಸ್ಕರ, ನಾವು ನಿಮಗೋಸ್ಕರ. ಆಮೇಲೆ ಹಲ್ಲೆಲೂಯ. ಹೀಗೆ ನಮ್ಮ ನಮ್ಮ ಮಧ್ಯದಲ್ಲಿ ಏನಿರಬೇಕು? ಶುದ್ಧವಾದ ಹೃದಯ ಇರಬೇಕು, ಶುದ್ಧ ಮನಸ್ಸು, ಶುದ್ಧ ಹೃದಯ ಉಳ್ಳುವವರು ದೇವರನ್ನ ನೋಡುವವರಾಗಿದ್ದಾರೆ ಎಂದು ದೇವರ ವಾಕ್ಯವು ಎಷ್ಟು ಸುಂದರವಾಗಿ ಹೇಳುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯ. You have seen the Lord, your heart is complete in holiness. ನೀನು ದೇವರನ್ನು ನೋಡಬೇಕೆಂಬುದಾಗಿರುವುದಾದರೆ, ನೀನು ಬಯಸುವುದಾದರೆ ನಿನ್ನ ಹೃದಯ ಶುದ್ಧವಾಗಿರಬೇಕು. ಅದರಲ್ಲಿ ಯಾವುದೇ ಕೆಟ್ಟು ಕೊಳಕು, ಅಶುದ್ಧ, ಮಲಿನತ್ವ, ಪಾಪ, ಅಂಧಕಾರ, ದೊರೆತನಗಳು,
ಲೋಕದ ಆಸೆ ಪಾಸೆ ಲೋಕದ ಅಂತಸ್ತು ವೈದ್ಯರದ ಆಸೆ ಆಭರಣಗಳ ಆಸೆ ವಸ್ತ್ರಗಳ ಆಸೆ ಯಾವುದು ಕೂಡ ನಮ್ಮಲ್ಲಿ ಇರಬಾರದು. ಆಗ ನಮ್ಮ ಹೃದಯ ಪರಿಶುದ್ಧವಾಗಿರುತ್ತೆ. ಯಾಕೆಂದರೆ ದೇವರ ವಾಕ್ಯದಿಂದ ಮಾತ್ರವೇ ನಮ್ಮ ಹೃದಯವನ್ನು ನಾವು ತುಂಬಿಸಿಕೊಳ್ಳುವವರಾಗಿರ್ಬೇಕು. ಆವಾಗ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಬರೋಲ್ಲ. 100% ಇದು ಮಾತ್ರ ಆಮೇನ್ ಹಾಲೆಲ್ಲಿಯಾ. ಯಾರಿಗೆಲ್ಲ ನಿಮ್ಮ ಮೇಲೆ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂದರೆ ಏನು ಮಾಡಬೇಕು? ನಿಮ್ಮ ಹೃದಯದಲ್ಲಿ ಹೋಗೋದು ಒಂದು ಆಸೆ ಇಟ್ಕೊಳ್ದೆ ಸಂಪೂರ್ಣವಾಗಿ ನಿಮ್ಮ ಹೃದಯವನ್ನು ದೊಡ್ಡ ಅಗ್ಗಾಟ್ ಫಿಲ್ ಇನ್ ಯುವರ್ ಹಾರ್ಟ್ ನೆವರ್ ಇಟ್ಸ್ ಕಮಿಂಗ್ ದ ಹಾರ್ಟ್ ಅಟ್ಯಾಕ್ ಇನ್ ಯುವರ್ ಲೈಫ್ ಆಮೇಲೆ ಹಾಲೆಲ್ಲಿಯಾ. ನಿನ್ನ ಜೀವನದಲ್ಲಿ ಸಾಯುವವರೆಗೂ ನಿನ್ನ ಹಾರ್ಟ್ ಅಟ್ಯಾಕ್ ಬರಬಾರ್ದಂತ ಇರುವುದಾದರೆ ನಿನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನೀನು ತುಂಬಿಸಿಕೊಳ್ಳುವುದಾದರೆ ದೇವರು ನಿನ್ನ ಹೃದಯವನ್ನು ಕಾಯುವ ಕಥೆಗೆ ಆತನು ಕಾದು ಕಾಪಾಡೇ ಕಾಪಾಡುವವನಾಗಿದ್ದಾನೆ. ಆಮೇಲೆ ಅದನ್ನು ಕರೋಣ ನಂಬುವರು ಮಾತ್ರ ಕರೋಣ ತಟ್ಟಿ ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲ್ಲೂ ಯಾಕಂದ್ರೆ ದೇವರ ಹೃದಯ ನಮ್ಮ ಹೃದಯವನ್ನು ದೇವರಿಗೆ ಕೊಡುವುದಾದರೆ ದೇವರು ನಮ್ಮ ಹೃದಯದಲ್ಲಿ ತಾನು ವಾಸ ಮಾಡುವವನಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಆತನ ಪರಿಶುದ್ಧತೆ ನೆಲೆಗೊಂಡಿರುತ್ತಾರೆ, ಆತನು ಖಂಡಿತವಾಗಿ ವಾಸ ಮಾಡಿರುತ್ತಾನೆ. ಆದರೆ ಅಶುದ್ಧತ್ವ ಮಲಿನತ್ವ ಪಾಪಗಳು ಬಹುಗಳು ತುಂಡುತನ ಮದ ಮಸರ ಇವೆಲ್ಲ ಲೋಕದ ಆಡಂಬರಗಳು ಆಸ್ತಿ ವಿಷಯ ಅಂತಸ್ತು ವಿಷಯ ಮನೆಗಳ ವಿಷಯ ವಾಹನಗಳ ವಿಷಯ ಇವೆಲ್ಲ ವಿಷಯಗಳನ್ನು ತುಂಬಿಕೊಂಡ್ರೆ ದೇವ್ರು ಹೇಳ್ಬಿಡ್ತಾನೆ ಇವೆಲ್ಲ ವಿಷಯವನ್ನು ನಿನ್ನ ಒಳಗಡೆ ಇದಾವಪ್ಪ, ನಾನು ಹೆಂಗೆ ಬಂದು ನಿನ್ನಂಗೆ ವಾಸ ಮಾಡಲಿ ಅಂತ ದೇವ್ರ ಪ್ರಶ್ನೆ ಕೇಳ್ತಾನೆ. ದೇವ್ರು ನಮ್ಮ ಪ್ರಶ್ನೆ ಕೇಳ್ತೀವಿ ನಮ್ಮಲ್ಲಿ ಬಂದು ವಾಸ ಆಗಬೇಕಂದ್ರೆ ನಮ್ಮ ಹೃದಯ ಮೊದಲು ಪರಿಶುದ್ಧವಾಗಿ ಇಟ್ಕೋಬೇಕು. ನಮ್ಮ ಹೃದಯದಲ್ಲಿ ಲೋಕದ ಯಾವ ವಿಷಯಗಳನ್ನು ಒಂದಿಸಿ ಇಟ್ಕೊಳ್ಬಾರ್ದು. ಕೆಲವರು ನಮ್ಮ ಯಜಮಾನರೇ ನಮ್ಮ ಹೃದಯ, ನಮ್ಮ ಹೆಂಡತಿಯರೇ ನಮ್ಮ ಹೃದಯ, ನಮ್ಮ ಮಕ್ಕಳೇ ನಮ್ಮ ಹೃದಯ, ನಮ್ಮ ಅಪ್ಪ ಅಮ್ಮನೇ ನಮ್ಮ ಹೃದಯ, ಅಯ್ಯೋ ನಮ್ಮ ಗುರುಗಳೇ ನಮ್ಮ ಹೃದಯ ಅಂದಾಗಿ ಬೇರೆಯವರಿಗೆಲ್ಲ ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಬಿಡ್ತಾರೆ. ಆದ್ದರಿಂದ ಯಾರು ವಾಸ ಮಾಡಲ್ಲ, ದೇವರು ವಾಸ ಮಾಡೋದಿಲ್ಲ. ಯಾಕೆಂದರೆ ಮೊದಲು ದೇವರಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟರೆ ದೇವರು ಎಲ್ಲಾದರೂ ಕೂಡ ನಿಮಗೂ ಕೂಡ ಮೊದಲನೇ ಸ್ಥಾನ ಕೊಟ್ಟು ಆಶೀರ್ವದಿಸಿ ಮಾಡೇ ಮಾಡ್ತಾರೆ. ಆಮೇಲೆ ಅದರಲ್ಲಿ ಅಷ್ಟೇನು ನಂಬ್ತೀರ, ಎಲ್ಲರೂ ನಂಬ್ತೇವೆ ಅಂತ ಕೇಳ್ಕೊಟ್ರು. ಆದರೆ ಈ ಥರ ನಡ್ಕೊಳೋ ವಿಷಯ ಬಂದಾಗ ಯಾರು ನಂಬ್ತಾರೆ ಯಾಕೆ? ಆದ್ದರಿಂದ ದೇವರು ತನ್ನ ವಾಕ್ಯದಲ್ಲಿ ಹೇಳ್ತಾನೆ, ಒಬ್ಬನು ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೈಕೊಂಡು ನಡೆಯದೆ ಹೋದರೆ ಅವನು ಹುಟ್ಟುವಾಗ ಹೇಗಿದ್ನೋ ಹಾಗೇ ಇವಾಗಲೂ ಇದ್ದಾನೆ ಎಂಬುದಾಗಿ ಅದು ಸೂಚಿಸುವಂಥದ್ದಾಗಿದೆ. ಅಂದರೆ ನೀವು ರಕ್ಷಣೆಯಲ್ಲಿ ಹೇಗೆ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಹೇಗೆ ನೀವು ಬಂದುಬಿಟ್ರು ಪಾಪಿಗಳಾಗಿ, ಇವಾಗಲೂ ಏನಾಗಿದ್ರಿ, ಇವಾಗಲೂ ಪಾಪಿಗಳಾಗಿ ನಡೀತಾ ಇದ್ರ ದೇವಸ್ಥಾನ, ಆವಾಗಲೂ ಇವಾಗಲೂ ಏನು ವ್ಯತ್ಯಾಸ ನಿಮ್ಮಲ್ಲಿ ಕಂಡು ಬರ್ತಲ್ಲ? ಯಾಕೆ ಯಾಕೆ ದೇವರ ವಾಕ್ಯವು ನಿಮ್ಮಲ್ಲಿ ಬೇರೂರು ನೆಲೆ ನಿಲ್ಲುವುದಕ್ಕೆ ನೀನು ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ನಿನ್ನ ಹೃದಯದಲ್ಲಿ ದೇವರು ವಾಸ ಮಾಡೋದಿಲ್ಲ, ಹಾಗಾಗಿ ನಿನ್ನ ಹೃದಯ ಪರಿಶುದ್ಧವಾಗುವುದಿಲ್ಲ. ಆದ್ದರಿಂದ ನಿಮಗೆ ಅವಾಗ ಅವಾಗ ಆಟಾಡಬೇಕು ಅಯ್ಯೋ ಸಮಸ್ಯೆಗಳು ಉಂಟಾಗ್ತಿರ್ತವೆ. ಉಂಟಾಗದ ಹಾಗೆ ನಿಮ್ಮಲ್ಲಿ ನೀವೇ ಜಾಗರೂಕತೆಯನ್ನು ವಹಿಸುವವರಾಗಿರಬೇಕು. ನಿಮ್ಮ ಹೃದಯವನ್ನು ನೀವು ಪರಿಶುದ್ಧವಾಗಿ ಇಟ್ಟುಕೊಳ್ಳಲೇಬೇಕು. ಆಗ ದೇವರು ತನ್ನ ಕೆಲಸಕ್ಕಾಗಿ ನಿಮ್ಮನ್ನು ಉಪಯೋಗಿಸುವವನಾಗಿದ್ದಾನೆ. ಆಮೇನ್ ಹಾಲೆಲೂಯಾ. ಆಮೇನ್. ದೇವ ದಾವಿದನು ಅವನಿಗೆ ಎಷ್ಟು ಒಂದು ಕೆಲಸನೇ ಎರಡು ಕೆಲಸ, ಅವನು ಒಂದು ದೇಶಕ್ಕೆ ರಾಜ. ನಮ್ಮ ಪ್ರಧಾನಮಂತ್ರಿಗಳಿಗೆ ಎಷ್ಟೊಂದು ಕೆಲಸ, ನಮ್ಮ ರಾಜ್ಯದ CM ಆದವ್ರಿಗೆ ಎಷ್ಟೋ ಕೆಲಸ, MLA ಆದವ್ರಿಗೆ ಎಷ್ಟೊಂದು ಕೆಲಸ, ರಾಷ್ಟ್ರಪತಿ ಆದವ್ರಿಗೆ ಎಷ್ಟೊಂದು ಕೆಲಸ. ಆದರೆ ನಮ್ಮ ದೇವರು ರಾಜಾಧಿರಾಜನು ಕರ್ತಾದಿ ಕರ್ತನು ಎಲ್ಲ ದೇವರುಗಳಲ್ಲಿ ಭಯಂಕರನಾದ ನಮ್ಮ ದೇವರಾಗಿರುವಾಗ ಆತನಿಗೆ ಅನೇಕ ಕೆಲಸಗಳು ಉಂಟು. ಆಮೇಲೆ ಅದೆಲ್ಲವನ್ನು ಬಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಅಪ್ಪ ತಂದೆ ನೀನು ಎಂಬುದಾಗಿ ನಾವು ಆತನನ್ನು ಕರೆಯುವಾಗ ಆತ ಎಲ್ಲಿದ್ದರೂ ನಮ್ಮ ನೋಡ್ಕೊಂಡು ಬರ್ತಾ ಇದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾನೆ, ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾದು ಕಾಪಾಡ್ತಾ ಇದ್ದೀನಿ, ನಾವು ಮಾಡುವ ಎಲ್ಲ ಕೆಲಸಗಳು ಆಶೀರ್ವಾದವನ್ನು ಕೊಡ್ತಾ ಇದೆ. ಇದು ಎಲ್ಲವನ್ನು ದೇವರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ಆದರೆ ನಾವು ನಮ್ಮ ದೇವ್ರಿಗೆ ಹೆಂಗೆ ಹೇಳ್ತಾ ಇಲ್ಲ, ಅದಕ್ಕೆ ಪ್ರೇಮ್ ಮಾಡುವ ದಿಢೀರ್ ಅಂತ ಬರ್ತಾರೆ. ಪ್ರೇಮ ಸತ್ತಷ್ಟು ದಿಢೀರ್ ಅಂತ ಆರಾಧನೆ ಮಾಡುವಾಗ ದಿಢೀರ್ ಅಂತ ಬರ್ತಾರೆ. ಆರಾಧನೆ ಮುಗಿಸೋ ತಕ್ಷಣ ದಿಢೀರ್ ಅಂತ ಹೊರಟೋಗ್ಬಿಡ್ತಾರೆ.
ಕೆಲವರು ಇನ್ನೂ ಏನು ಅನ್ಕೊಂಬಿಟ್ಟಿದ್ದಾರೆ, ಕೆಲವರು ಸಭೆಗೆ ಬಂದರೆ ದೇವ್ರು ಬರ್ತಾರೆ, ಸಭೆಗೆ ಹೊರಟೋದ್ರೆ ದೇವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂದಾಗ ಹೇಳಿ ಸಭೆಗೆ ಬರುವಾಗ ಪರಿಶುದ್ಧವಾಗಿರೋ ಥರನೇ ಬರ್ತಾರೆ, ಒಳ್ಳೆ ದೇವ್ರ ಥರನೇ ಬರ್ತಾರೆ, ನಂಬರ್ ಒನ್ ಏಂಜಲ್ ಥರನೇ ಬರ್ತಾರೆ. ಆದರೆ ಸಭೆ ಎಲ್ಲ ಬಿಟ್ಟು ಹೋದ್ಮೇಲೆ ಮತ್ತೆ ಅದೇ ತಪ್ಪುಗಳು, ಅದೇ ಪಾಪಗಳು, ಅದೇ ಕೊಳಕುಗಳು, ಅದೇ ಕೆಟ್ಟ ಕಾರ್ಯಗಳು, ಮತ್ತೆ ಕೆಟ್ಟ ಪಾಪಗಳನ್ನು, ಮತ್ತೆ ವ್ಯಭಿಚಾರದ ಕೆಲಸ, ಮತ್ತೆ ಲೋಕದ ಕಾರ್ಯಗಳಲ್ಲೇ ತುಂಬಿಸಿಕೊಳ್ಳುವವರಾಗಿದ್ದು, ಮತ್ತೆ ಧೂಮಪಾನಗಳನ್ನು ಮಾಡುವವರಾಗಿರ್ತಾರೆ, ಮತ್ತೆ ಕುಡಿಕತನದಲ್ಲಿ ಬೇಡುವವರಾಗಿದ್ದರು, ಮತ್ತೆ ಪಾಪಗಳನ್ನು ಬಿಡುವಿಟ್ಟು ನಡೆಯದೇ ಹೋಗ್ತಾ ಇದ್ರು, ಮತ್ತೆ ಆ ಲಂಚವನ್ನು ಬೇರೆಯವ್ರ ಹತ್ರ ಇಸ್ಕೊಳ್ಳುವವರಾಗಿದ್ದರೆ, ಮತ್ತೆ ಬೇರೆಯವ್ರಿಗೆ ನಂಬದವರು ಕೂಡ ಏನು ಮಾಡ್ತಾಯಿದ್ರೆ ಅಂದರೆ ಈಗ ಬಡ್ಡಿಗೆ ಸಾಲವನ್ನು ಅನೇಕರಿಗೆ ಕೊಡ್ತಾರೆ. ದೇವರು ವಾಕ್ಯ ಹೇಳುತ್ತೆ ನೀವು ಯಾರ ಬಳಿಯಲ್ಲೂ ಬಡ್ಡಿಗೆ ಹಣವನ್ನು ಕೊಡಬಾರ್ದು, ಬಡ್ಡಿ ಇಸ್ಕೊಳ್ಳಬಾರ್ದು. ಕೊಟ್ಟ ಹಣವನ್ನು ಹಿಂತಿರುಗಿಸ್ಕೊಳ್ಳೋದ್ರಲ್ಲಿ ಅದು ನ್ಯಾಯವಾಗಿದೆ. ಆದರೆ ದೈವ ಮಕ್ಕಳು ಎಂದೆಂದಿಗೂ ಕೂಡ ಬಡ್ಡಿ ವ್ಯವಹಾರವನ್ನು ಮಾಡಿಕೊಡ್ದು, ಬಡ್ಡಿ ಹಣವನ್ನು ಪಡೆಕೊಡ್ದು, ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತದೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೆಳ್ಳವನ್ನು ಕೇಳಲಿ ಎಂದು ದೇವರು ಸಭೆಯಾದ ನಮ್ಮೆಲ್ಲರನ್ನ ಆತನ ಎಚ್ಚರಪಡಿಸ್ತಾ ಇದ್ದಾನೆ. ಸಭೆಯಲ್ಲಿ ಆ ರೀತಿಯಲ್ಲಿ ಯಾರಾದರೂ ನಂಬ್ಕೊಳ್ತಾ ಇದ್ರೆ ಈಗಲೇ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಟ್ಟು ದೇವರಿಂದ ಕ್ಷಮೆಯನ್ನು ಹೊಂದಿಕೊಳ್ಳಿರಿ. ಅದು ನಿಮಗೂ ಆಶೀರ್ವಾದ, ನಿಮ್ಮ ಸಂತತಿಗೂ ಆಶೀರ್ವಾದ, ನಿಮ್ಮ ತಲೆಮಾರುಗಳಿಗೂ ಅದು ಆಶೀರ್ವಾದವನ್ನು ಉಂಟು ಮಾಡುತ್ತೆ. ಆದರೆ ನೀವು ಅವಿಧ್ಯರಾಗಿ ನಡೆಯುವುದಾದರೆ ಮತ್ತಿನ್ನೇನಿಲ್ಲ, ಶಾಪ ಒಂದು ಇದ್ದೇ ಇರುತ್ತದೆ ಎಂದು ದೇವರ ಆತ್ಮನು ನಿಮ್ಮನ್ನು ಎಚ್ಚರಪಡಿಸ್ತಾ ಇದ್ದೆ, ಎಚ್ಚೆತ್ಕೊಳ್ಳಿ. ಆದ್ದರಿಂದ ದೇವರು ತನ್ನ ಸಭೆಯ ಸಂಡ ಆತನು ಮಾತನಾಡ್ತಾ ಇದ್ದಾನೆ. ನಮ್ಮ ಎಲ್ಲರ ದೇವರು ನಮ್ಮನ್ನು ಆತನು ಕೊಂಡುಕೊಂಡಿರುವುದರಿಂದ ನಾವು ಆತನ ಸನಾತನ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯಲೇಬೇಕೆಂದು ಕ್ರಿಸ್ತನು ನಮ್ಮನ್ನು ಜಗದುತ್ಪತ್ತಿಗೆ ಮೊದಲೇ ಹಾರಿಸಿಕೊಂಡವನಾಗಿದ್ದಾನೆ. ಆ ಆಯ್ಕೆ ಗೊತ್ತು ಕೂಡ ತಪ್ಪಾಗಲ್ಲ, ಆದರೆ ಆ ಕಾರಣ ನಾವು ತಪ್ಪಾಗಿ ನಡೀಬೋದು. ಆತನು ನಮ್ಮನ್ನು ಕರೆಕ್ಟಾಗಿ ಆಯ್ಕೆ ಮಾಡಿದ್ದಾನೆ, ಆದರೆ ನಾವು ಆಯ್ಕೆ ಆದವರು ಏನಾಗಬಾರ್ದು, ಮತ್ತೆ ನಮ್ಮ ತಪ್ಪುಗಳು ಪಾಪಗಳು ಅವಲನೆ ಮಾಡುವುದಾದರೆ ನಮ್ಮ ಆರಿಸಿಕೊಂಡ ಆತನು ಆತನ ಎಂದಿಗೂ ತಪ್ಪು ಮಾಡಲ್ಲ. ಆದರೆ ಆಯ್ಕೆ ಆದ ನಾವು ತಪ್ಪು ಮಾಡುವುದಾದರೆ ದೇವರು ನಮ್ಮನ್ನು ಕೂಡ ತಿರಸ್ಕರಿಸುತ್ತಾನೆ. ಯಾಕೆಂದರೆ ಯೇಸುವಿನ ಶಿಷ್ಯರಲ್ಲಿ 12 ಜನರಲ್ಲೇ ಇಸ್ಕರಿಯೋದನ್ನು ಕೂಡ ಇದನ್ನು ಆಯಸ್ಕರಿಯೋದನ್ನು ಕೂಡ ದೇವರು ಒಂದು ದಿನ ಪರೀಕ್ಷೆ ಮಾಡುವುದಕ್ಕಾಗಿ ಅನುಮತಿ ಕೊಟ್ಟನು. ಆಗ ಸೈತಾನನು ಅವನ ಬಳಿ ಬಂದಾಗ, ಆದರೆ ಅವನಿಗೆ ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಅವನು ಫೇಲ್ ಆಗಿದ್ದ, ಅವನು ಪಾಸ್ ಆಗಲೇ ಇಲ್ಲ. ಯಾಕಂದ್ರೆ ಅವನು ಸೈತಾನನ ಬಳಿಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಯಿತಾದ್ರೆ ಸೈತಾನನಿಗೆ ತನ್ನ ಹೃದಯದಲ್ಲಿ ಅವನ ಅವಕಾಶವನ್ನ ಕೊಟ್ಟು ಎಂದು ದೇವ ವಾಕ್ಯ ಹೇಳುತ್ತೆ. ಅವನ ಅವಕಾಶ ಕೊಟ್ಟೋದ್ರಿಂದ ಅವನು ಯೇಸುವನ್ನು ಹಿಡ್ಕೊಟ್ಟವನಾದನು. ನಂತರ ಅವನ ಅಂತ್ಯ ಘನಘೋರವಾಗಿತ್ತು, ಅಘೋರವಾಗಿತ್ತು. ಯಾಕೆ ಅವನು ಮತ್ತೆ ಒಡೆಯಲ್ಪಟ್ಟವನಾಗಿ ಸತ್ತುವುದನ್ನು ಎಂದು ದೇವರ ವಾಕ್ಯ ಹೇಳಲ್ಪಡುತ್ತೆ. ಕಾರಣ ಏನು? ಯೇಸು ಜೊತೆಗೆ ನಡೆದ, ಯೇಸು ಜೊತೆಗೆ ತಿಂದ, ಯೇಸು ಜೊತೆಗೆ ಮಾಡ್ಕೊತಿದ್ದ, ಯೇಸು ಜೊತೆಗೆ ಹೋಗ್ತಾ ಇದ್ದ, ಯೇಸು ಜೊತೆಗೆ ಸುವಾರ್ತೆ ಹೋಗ್ತಿದ್ದ, ಯೇಸು ಜೊತೆಗೆ ಸೇವೆ ಹೋಗ್ತಿದ್ದ, ಎಲ್ಲ ಕೆಲಸಗಳನ್ನು ಮಾಡ್ತಿದ್ದ. ಆದರೂ ಕೂಡ ಆದರೂ ಕೂಡ ತನ್ನ ಹೃದಯವನ್ನು ದೇವರಿಗೆ ಅವನು ಸಾಯುವರೆಗೂ ಒಪ್ಪಿಸ್ಕೊಡ್ಲಿಲ್ಲ. ಅದೂ ಒಂದು ಪ್ರಾಬ್ಲಮ್ ಆಗಿತ್ತು. ಇವತ್ತು ಸಭೆಗೆ ನೀವೆಲ್ಲರೂ ಬಂದಿದ್ದೀರ, ನಿಮ್ಮ ಪ್ರಾಬ್ಲಮ್ ಇದೇ ಆಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅಂಥವರಾದ ನಿಮ್ಮನ್ನೆಲ್ಲರನ್ನ ದೇವರ ಆತ್ಮ ದಿನ ಎಚ್ಚರ ಕೊಡ್ತಾ ಇದ್ದಾನೆ. ನೀವು ದೇವರ ವಾಕ್ಯ ಕೇಳ್ತಾ ಇದ್ರ, ಪ್ರಾರ್ಥನೆ ಮಾಡ್ತಾ ಇದ್ರ, ಎಲ್ಲ ದೇಶಸ್ಥಾನ ಹೊಂದಿದ್ರ, ಕರ್ತನ್ಮೇಲೆ ಹೊಂದುತ್ತಾ ಇದ್ರ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ರ, ಈಗೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು, ನಿಮ್ಮ ಹೃದಯವನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಲ್ಲ, ಅರ್ಧಂಬರ್ಧ ಒಪ್ಪಿಸ್ಕೊಡ್ತೀರಾ, ಅರ್ಧಂಬರ್ಧ ನಿಮ್ಮ ಪಾಡಿ ನೀವೇ ನಡೀತೀರ, ಅರ್ಧ ಲೋಕಕ್ಕೂ ಅರ್ಧ ಪರಲೋಕಕ್ಕೂ ಇಟ್ಟಂಗೆ. ಅದೇ ಸಭೆ ಬಂದಾಗ ದೇವ್ರದ್ದು ಒಂಥರ ನಡೆಯೋದು, ಸಭೆಯಿಂದ ಹೊರ ಬಂದಾಗ ಮತ್ತೆ ಸೈತಾನಂತರ ಆಡೋದು. ಸಭೆಗೆ ಬಂದಾಗ ಪರಿಶುದ್ಧ 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 ಅಂತ ಪರಿಶುದ್ಧತೆ ಕೂತಾಗಿ ಹೇಳ್ತಾ ಕೂತ್ಕೊಂಡ್ಬಿಡೋದು. ಸಭೆಯಿಂದ ಆಚೆ ಮನೆಗೆಲ್ಲ ಹೋದ್ರೆ ಮನೆಯಲ್ಲಿ ಜಗಳ, ಮನೆಯಲ್ಲಿ ಕಿತ್ತಾಟ, ಮನೆಯಲ್ಲಿ ಹೊಡೆದಾಟ ಬಡ್ದಾಟ, ಅಕ್ಕನಿಗೆ ಬೈಯೋದು, ಅಮ್ಮನಿಗೆ ಬೈಯೋದು, ತಾನಿಗೆ ಬೈಯೋದು, ಅಕ್ಕನಿಗೆ ಬೈಯೋದು, ಅಪ್ಪ ಅಮ್ಮನಿಗೆ ಬೈಯೋದು, ಮಕ್ಕಳಿಗೆ ಎಲ್ಲ ಬೈಯೋದು.
ಕೆಟ್ಟ ಕೆಟ್ಟ ಮಾತುಗಳೇ ನನ್ನ ಭಯ ಅಂತ ಅನೇಕ ವಿಶ್ವಾಸಿಗಳು ಈ ದಿನ ಸಭೆಗಳಲ್ಲಿ ಇದ್ದಾರೆ. ಕಾರಣ ಯಾಕೆ? ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ನೀವು ದೇವರಿಗೆ ಒಪ್ಪಿಸ್ಬೋದಲ್ಲ, ಆದ್ರಿಂದ ನಿಮ್ಮ ಹೃದಯದಲ್ಲಿ ಒಳ್ಳೆ ಮಾತುಗಳು ಸಭೆಯಲ್ಲಿ ಬಂದಾಗ ಮಾತ್ರ ಬರುತ್ತೆ. ಸಭೆಯಿಂದ ಆಚೆ ಹೋದಾಗ ಕೆಟ್ಟ ಮಾತುಗಳೇ ಬರ್ತದೆ. ಯಾಕೆ? ನಿಮ್ಮ ಹೃದಯವನ್ನು ಅರ್ಧ ಒಪ್ಪಿಸ್ಕೊಡ್ತೀರ, ಇಲ್ಲಿ ಅರ್ಧ ನಾವು ಆಚೆ ಬಿಟ್ಬಿಡ್ತೀರಿ, ಅದು ಲೋಕದಲ್ಲೆಲ್ಲ ಸಂತೋಷವಾಗಿರಲಿ ಅಂತ ಬಿಟ್ಬಿಡ್ತಿದ್ರು. ದೇವರು ನಿಮ್ಮ ರಕ್ಷಣೆ ಕೊಟ್ಟಿದ್ದು ಅದಕ್ಕಲ್ಲ, ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸ್ಕೊಡ್ಬೇಕೆಂಬುದಾಗಿ ದೇವರು ನಿಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಆಮೇಲೆ ಹಾಲೆಲೂ, ಯಾಕೆಂದ್ರೆ ನಿಮ್ಮ ಹೃದಯ ಅದು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿದ್ದಾಗ ಮಾತ್ರ ದೇವರ ಆತ್ಮನು ನಿಮ್ಮ ಹೃದಯಗಳಲ್ಲಿ ವಾಸ ಮಾಡ್ತಾನೆ. ಆಗ ನಿಮಗೆ ಗೊತ್ತಿಲ್ವೋ ನೀವು ದೇವರ ವಾಳೆಯವಾಗಿದ್ದೀರ ಎಂದು ಆತನು ನಿಮ್ಮನ್ನು ಎಚ್ಚರ ಪಡಿಸ್ತಾನೆ. ಎಚ್ಚರ ಪಡಿಸುವ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುತ್ತಾನೆ. ಆಗ ನಿಮ್ಮಲ್ಲಿ ಒಳ್ಳೆ ಕಾರ್ಯಗಳು ಮಾತ್ರ ಹೊರಟು ಬರುತ್ತೆ. ನೀವು ಮಾತನಾಡುವ ಎಲ್ಲ ಮಾತುಗಳು ಅವು ಒಳ್ಳೆಯದಾಗಿರುತ್ತೆ. ಎಂದಿಗೂ ಕೆಟ್ಟ ಮಾತು ನಿಮ್ಮೊಳಗಿನಡೆಯಿಂದ ಅದು ಬರೋದೇ ಇಲ್ಲ. ಹಾಗೆ ದೇವರು ನಿಮ್ಮನ್ನು ನಡೆಸ್ತಾನೆ. ಯಾವಾಗ ನೀವು ಸಂಪೂರ್ಣವಾಗಿ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿ ಕೊಟ್ಟಾಗ ಮಾತ್ರನೇ ಆಮೇಲೆ ಆದ ಕಾರಣ ನೀವು ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮ ಹೃದಯವನ್ನು ತನ್ನ ಮಾತುಗಳಿಂದ ತನ್ನ ವಾಕ್ಯದಿಂದ ಆತನು ತುಂಬಿಸುವವನಾಗಿದ್ದಾನೆ. ಆಗ ನಿಮ್ಮ ಹೃದಯ ಪರಿಶುದ್ಧವಾಗಿ ಇದ್ದೇ ಇರುತ್ತದೆ ಎಂಬುದಾಗಿ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲಿ. ಆಮೇನ. ಕರುಣ ತಟ್ಟಿ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ. ಹಾಲೆಲೂಯ. ಇದೇ ಕೀರ್ತನೆಯಲ್ಲಿ ಮುಂದೆ ಬರೆದು ದೇವರ ವಾಕ್ಯ ಹೀಗೆ ಮಾತಾಡ್ತಾ ಇದ್ದೇನೆ: ನನ್ನನ್ನು ಶೋಧಿಸಿ, ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ಪರೀಕ್ಷಿಸಿ ನೋಡು ದೇವರೇ ಎಂಬುದಾಗಿ ದಾವೀದನು ದೇವರ ಬಳಿಯಲ್ಲಿ ಅವನು ವಿಜ್ಞಾಪನೆ ಪ್ರಾರ್ಥನೆಯನ್ನು ಮಾಡುವವನಾಗಿ ದೇವರ ಬಳಿಯಲ್ಲಿ ಕೇಳ್ಕೊಳ್ಳುತ್ತಾ ಇದ್ದಾನೆ. ಆಮೇನ್. ಹಾಲೆಲೂಯಾ. ಮೈ ಥಾಟ್ಸ್ ಎಂಬುದಾಗಿ ನನ್ನ ಆಲೋಚನೆಗಳು ಎಲ್ಲ ಏನಾಗಿರಬೇಕು? ಶುದ್ಧವಾಗಿರಬೇಕು. ಆಮೇನ್. ನಮ್ಮ ಹೃದಯ ಪರಿಶುದ್ಧ, ಇದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ಆಲೋಚನೆ ಕೂಡ ಏನಾಗಿರಬೇಕು? ಪರಿಶುದ್ಧವಾಗಿರಬೇಕು. ಇದು ಪರಿಶುದ್ಧವಾಗಿದ್ದರೆ ನಾವು ಆಲೋಚನೆ ಮಾಡ್ತಾ ಇರೋ ಎಲ್ಲ ವಿಷಯಗಳು ಪರಿಶುದ್ಧವಾಗಿಬಿಟ್ರೆ ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಎಂಬುದು ಅದು ಸೂಚಿಸುವಂಥದ್ದಾಗಿದೆ. ಕೆಲವರು ತಮ್ಮ ಹೃದಯವನ್ನು ಪರಿಶುದ್ಧವಾಗಿಟ್ಕೊಳ್ತಾರೆ, ಇನ್ನು ಕೆಲವರು ಏನು ಪರಿಶುದ್ಧವಾಗಿಟ್ಕೊಳ್ಳಲ್ಲ, ತಮ್ಮ ಆಲೋಚನೆಗಳನ್ನು ಪರಿಶುದ್ಧವಾಗಿಟ್ಕೊಳ್ಳಲ್ಲ. ಕೆಲವರು ಆಲೋಚನೆಗಳಲ್ಲಿ ತಪ್ಪಾದ ಆಲೋಚನೆಗಳನ್ನು ಥಾಟ್ಸ್ಗಳನ್ನು ರಾಂಗ್ ಥಾಟ್ಸ್ ಇಟ್ಸ್ ಕಮಿಂಗ್ ದ ಮೈಂಡ್ ಥಾಟ್ಸ್. ಹಾಗಾದರೆ ದೇವರ ಮಕ್ಕಳಲ್ಲಿ ತಪ್ಪಾದ ಆಲೋಚನೆಗಳು ಥಾಟ್ಸ್ಗಳು ಇವ್ಯಾವುದು ಕೂಡ ಎಂದಿಗೂ ಬರದ ಹಾಗೆ ನಿಮ್ಮನ್ನು ನೀವು ಜಾಗ್ರತೆ ವಹಿಸಿಕೊಂಡು ನೋಡುವವರಾಗಿರಬೇಕು. ಕಾರಣ ನಿಮ್ಮ ಆಲೋಚನೆಗಳು ಕರ್ತನ ಆಲೋಚನೆಗಳಾಗಿರಬೇಕು. ಆಗ ದೇವರದು ನಿಮಗೂ ಒಂದು ಒಳ್ಳೆಯ ಸಂಬಂಧವನ್ನು ಅದು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ದೇವರು ಕೇಳುತ್ತೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಯಾಕೆ ನೀವೆಲ್ಲ ಕೇಳಿದಾಗ ಆಲೋಚನೆ ಮಾಡ್ತಿದ್ರೆ ಇನ್ನೇನು ದೇವರು ಆಲೋಚನೆ ಹೇಳ್ತಾನೆ ನಿಮ್ಮ ಆಲೋಚನೆ ಕೆಡ್ದಾಗಿದೆ ಅಂತ ಹೇಳಬೇಕು. ಆದ್ದರಿಂದ ದೇವರ ಆಲೋಚನೆಯೂ ನಮ್ಮ ಆಲೋಚನೆ ಒಂದಾಗಬೇಕು. ಯಾಕೆ? ನಾವು ದೇವರ ಮಕ್ಕಳು, ಅಪ್ಪಂದು ಒಂದೇ ಆಲೋಚನೆ ಆಗಿರಬೇಕು, ಮಗಂದು ಒಂದೇ ಆಲೋಚನೆ ಆಗಿರಬೇಕು. ಆವಾಗ ಅಪ್ಪನಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ ಎಂಬ ಹೆಸರು ಉಂಟಾಗುತ್ತೆ. ಆದ್ದರಿಂದ ದೇವರ ಮಕ್ಕಳಾದ ನಾವು ದೇವರು ಆಲೋಚನೆ ಮಾಡುವಂತೆ ಮಕ್ಕಳಾದ ನಾವು ಕೂಡ ಗಾಡ್ ಥಾಟ್ಸ್ ಆ್ಯಂಡ್ ಅವರ್ ಥಾಟ್ಸ್ ಇಸ್ ಒನ್ ಒಂದೇ ಆಗಿರಬೇಕು. ದೇವರ ಆಲೋಚನೆ ನಮ್ಮ ಆಲೋಚನೆ ಒಂದೇ ಆಗಿದ್ದಾಗ ದೇವರ ಮಾರ್ಗದ ನಮಗೆ ಸುಲಭವಾಗುತ್ತದೆ. ದೇವರ ಎಜ್ಜೆ ಹಾಡಿನಲ್ಲಿ ನಾವು ನಡೆಯುವುದಕ್ಕೆ ಸಹಾಯವಾಗುತ್ತದೆ. ದೇವರ ಹೇಳುವಂಥ ಕೆಲಸಗಳನ್ನು ಮಾಡಲು ನಮಗೆ ಸುಲಭ ಸಾಧ್ಯವಾಗುವಂಥದ್ದಾಗಿದೆ. ಆಮೇನ್. ಹಾಗಾದರೆ ಇಲ್ಲಿ ದೇವರು ದಾವೀದನನ್ನು ಪರೀಕ್ಷಿಸ್ತಿದ್ದಾನೆ. ಆಮೇಲೆ ಹಾಗಾದರೆ ದೇವರು ನಮ್ಮನ್ನು ಪರೀಕ್ಷಿಸಬೇಕು ಅಥವಾ ಪರೀಕ್ಷಿಸಲೇಬಾರ್ದು ಎಂಬುದು ಯಾರ್ಯಾರು ಏನೇನು ಅಭಿಪ್ರಾಯ ಹೇಳ್ತೀರಾ? ಆಮೇಲೆ ಹಾಗಾದರೆ ದೇವರು ನನ್ನನ್ನು ಪರೀಕ್ಷಿಸಲಿ ಅನ್ನೋರು ಮಾತ್ರ ಕೈ ಎತ್ತಿ ನೋಡೋಣ. ಯಾರಿಲ್ಲ, ಒಂದು ನಾಲ್ಕು ಐದು ಜನ ಹತ್ತು ಜನ ಹತ್ತಿದ್ದೀರ ಅಷ್ಟೇ. ಆಮೇಲೆ ನೋಡಿದವರು ದೇವ್ರು ನನ್ನ ಪರೀಕ್ಷೆ ಮಾಡಬಾರ್ದು ಅಂತ ಅರ್ಥ. ಹೌದು ತಾನೆ? ಹ್ಞೂ ಹೌದು. ಓಕೆ.
ಹಾಗಾದ್ರೆ ದೇವರು ಎಲ್ಲರೂ ನಾವು ಪರೀಕ್ಷೆ ಮಾಡಬಹುದ ಅಥವಾ ಮಾಡಬೇಕಾ ಅಥವಾ ಮಾಡಿದ್ರೆ ಏನಾಗುತ್ತೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಎಂಬುದಾಗಿ ಕೂಡ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳುವವರಾಗಿರೋಣ. ಹಾಗಾದರೆ ದೇವರ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. ಮತ್ತಾಯ 4:1 ಓದಿಕೊಳ್ಳುವವರಾಗಿರೋಣ. Matthew 4:1 ದೇವರು ಹೀಗೆ ಹೇಳ್ತಾ ಇದ್ದಾನೆ, ದೆನ್ ವಾಸ್ ಜೀಸಸ್ ಲೆಡ್ ಆಫ್ ದ Holy Spirit into the wilderness to be tempted of the devil. ಮತ್ತಾಯ 4:1 ದೇವರು ಹೀಗೆ ಹೇಳ್ತಾ ಇದ್ದಾನೆ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಪವಿತ್ರಾತ್ಮನು ಆತನನ್ನು ಅಡವಿಗೆ ಒಯ್ದನು. ಹಾಗಾದರೆ ದೇವಾತ್ಮ ಎಲ್ಲ ತಪ್ಪು ಕೆಲಸ ಮಾಡ್ತಾನ ಯಾರು ಹೇಳ್ತೀರ ನೋಡೋಣ? ಮಾಡೋದಿಲ್ಲ. ಆಮೇಲೆ ಹಾಗಾದ್ರೆ ದೇವರಾತ್ಮ ಕರೆಕ್ಟ್ ಆದ ಕೆಲಸನೇ ಮಾಡ್ತಾನೆ. ಆಮೇಲೆ ಅದನ್ನು ನಂಬರ್ ಮಾಡ್ಬೇಕಾದ್ರೆ ಒಂದು ತಟ್ಟಿ ನಾವು ದೇವರನ್ನು ಮೈ ನಂಬಿಸೋರಾಗಿರೋಣ. ಆಮೇಲೆ ಹಾಲೆಲ್ಲೂ ಹಾಗಾದ್ರೆ ಹೋಲಿ ಸ್ಪಿರಿಟ್ ನೆವರ್ ಡೂ ದ ರಾಂಗ್ ಥಿಂಗ್ಸ್. ದೇವರಾತ್ಮ ಯಾವತ್ತಿಗೂ ಕೂಡ ಆತನೇ ಮಾಡಲ್ಲ ತಪ್ಪಾದ ಕೆಲಸ ಮಾಡದೆ ಆತನು ಒಳ್ಳೆ ಕೆಲಸಗಳನ್ನು ಮಾತ್ರನೇ ಸರಿಯಾದ ಕೆಲಸಗಳನ್ನು ಮಾತ್ರ ಮಾಡುವವನೇ ದೇವರಾತ್ಮ ಆಗಿದ್ದಾನೆ. ಆಮೇಲೆ ಹಾಗಾದರೆ ಈಗ ಇಲ್ಲಿ ದೇವರು ಕೇಳ್ತಾ ಇದೆ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಪವಿತ್ರಾತ್ಮನ ಆತನನ್ನು ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾದರೆ ಪರೀಕ್ಷೆ ಯೇಸುಗೂ ಬೇಕು. ಆಮೇಲೆ ಹಾಗಾದರೆ ನನಗೂ ನಿಮಗೂ ಬೇಕಾ ಬೇಡವ ಅಂತ ಇವಾಗ ಕೈಯತಿ ನೋಡೋಣ. ಬೇಕನ್ನೋರು ಮಾತ್ರ ಕೈಯತಿ ನೋಡಿ, ಇವಾಗ ಮಾತ್ರ ಎಲ್ಲರೂ ಕೈಯತಿರ್ತಾರೆ. ಅಲ್ಲೆಲ್ಲೂ ಆದರೆ ಯಾವಾಗಲೇ ಎತ್ತಲೇ ಇಲ್ಲ, ಅನೇಕರು ಎತ್ತಲೇ ಇಲ್ಲ. ಯಾಕೆ ಇನ್ನೂ ಅನೇಕರಿಗೆ ನಮಗೆ ನೋಟು ಪರೀಕ್ಷೆ ಮಾಡಿಬಿಟ್ರೆ ದೇವರು ನಮ್ಮನ್ನು ಪರೀಕ್ಷೆ ಫೇಲ್ ಆಗಿಬಿಟ್ರೆ ನಾವು ಇಲ್ಲೇ ಇರಬೇಕಾಗುತ್ತೆ ಬಲೋಕದಲ್ಲಿ, ಆಮೇಲೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ ಎಂಬುದಾಗಿ ಕೆಲವರು ಈಗೆಲ್ಲ ಆಲೋಚನೆ ಮಾಡ್ತಾರೆ. ಹಾಗಾದರೆ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಪರಲೋಕಕ್ಕೆ ಹೋಗ್ಬೇಕಾ ಅಂದರೆ ಎಲ್ಲರಿಗೂ ಏನು ಬೇಕು? ಪರೀಕ್ಷೆ ಇಟ್ ಈಸ್ ದ ಮಸ್ಟ್ ಶುಡ್ ಎಕ್ಸಾಮ್ ಇರಲೇಬೇಕು. ಯಾಕೆಂದರೆ ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ, ಒಂದು ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇದ್ದಲ್ಲ ಅಂದರೆ ಎಲ್ಲ ಸ್ಕೂಲ್ ಹುಡುಗರಿಗೂ ಹುಡುಗಿಯರಿಗೂ ಎಲ್ಲರಿಗೂ ಏನಿರುತ್ತೆ ಸ್ಕೂಲಲ್ಲಿ ಎಕ್ಸಾಮ್ ಒಂದು ವರ್ಷದ ಕೊನೆಯಲ್ಲಿ ಇಟ್ಟಿರ್ತಾರೆ. ಆಮೇಲೆ ಎಕ್ಸಾಮ್ ಮಿಕ್ಕೋದೇ ಎಷ್ಟು ಗಂಟೆ? 3 hours ಏನೋ ಇಟ್ಟಿರ್ತಾರೆ ಅಷ್ಟೇ. ಈ 3 hours ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ವರ್ಷ ಪೂರ್ತಿ ನೀನು ಏನೇನೆಲ್ಲ ಓದಿದ್ಯೋ ಏನು ಡಬ್ ಹಾಕಿದ್ಯೋ ಅಂದಾಗೆ ಅದು ಅಲ್ಲಿ ನಮಗೆ ಎಕ್ಸಾಮಲ್ಲಿ ನಾವು ಪಾಸ್ ಆದರೆ ಅವಾಗ ನಮಗೆ ಗೊತ್ತಾಗುತ್ತೆ, ಅಥವಾ ಎಕ್ಸಾಮಲ್ಲಿ ಫೇಲ್ ಆಗೋಗ್ಬಿಟ್ರೆ ನಾವೆಲ್ಲರೂ ಎಲ್ಲಿ ಮನೆ ಕಡೆಗೆ ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲೂ ಇದೆಲ್ಲ ನಮ್ಗೆ ಗೊತ್ತು ತಾನೇ? ಆಮೇಲೆ ಎಲ್ರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ, ನಮಗೇನಿಲ್ಲ. ಹಾಗಾದರೆ ಎಲ್ಲ ಸ್ಕೂಲಲ್ಲೂ ಎಕ್ಸಾಮ್ ಇಟ್ಟಿರ್ತಾರೆ. ಆಮೇಲೆ ಆದರೆ ಎಕ್ಸಾಮ್ ವರ್ಷದ ಕೊನೆಯಲ್ಲಿ ನಮಗೆ ಇಡೋ ಎಲ್ಲ ಎಕ್ಸಾಮಲ್ಲಿ ನಾವು ಪಾಸ್ ಆಗಲೇಬೇಕು. ಪಾಸ್ ಆದರೆ ಮುಂದಿನ ಹಂತದ ವಿದ್ಯಾಭ್ಯಾಸಕ್ಕೆ ಹೋಗ್ತೇವೆ. ಆಮೇಲೆ ಹಾಲೆಲ್ಲೂ ಓದುತ್ತಾನೆ. ಹಾಗಾದರೆ ದೇವರು ಕೂಡ ಸರಿಯಾದ ನಮಗೂ ಕೂಡ ಏನು ಮಾಡ್ತಾನೆ? ಪ್ರತಿಯೊಬ್ಬೊಬ್ಬರಿಗೂ, ನನಗೂ ನಿನಗೂ ಅಂತ ಒಬ್ಬೊಬ್ಬರಿಗೆ ಏನೂ ಇಲ್ಲ, ಎಲ್ರಿಗೂ ಕೂಡ ಆತನು ಒಂದು ಟೈಮ್ ಫಿಕ್ಸ್ ಮಾಡ್ತಾನೆ. ಲೋಕದವ್ರು 3 hours ಟೈಮ್ ಫಿಕ್ಸ್ ಮಾಡವ್ರೆ. ಯೇಸು ಕ್ರಿಸ್ತನು 3 hours ಏನು ಯಾವಾಗ ಬೇಕಾವಾಗ ನಾನು ಎಕ್ಸಾಮ್ ಇರ್ತೀನಿ ಅಂದಾಗ ಆತನ ಎಕ್ಸಾಮ್ ಮಾಡ್ತಾನೆ. ಪ್ರತಿಯೊಬ್ಬರು ಎಕ್ಸಾಮ್ ಮಾಡ್ತಾನೆ. ಅಬ್ರಹ್ಮ ನಿನ್ನ ನನ್ನ ಪ್ರೀತಿ ಮಾಡೋದವ್ರು ಏನೇ ಮಾಡು, ಈಗ ನಿನ್ನ ಒಬ್ಬನೇ ಮಗನ ತಗೊಂಬಂದು ಬೆಟ್ಟದ ಮೇಲೆ ಬಳಿ ಕೂಡ ಅಂದಾಗ ಯೇಸು ಕ್ರಿಸ್ತನ ಅಬ್ರಹ್ಮನಿಗೆ ಏನು ಹಾಗಲ್ಲಿ ದೇವ್ರು 100 years ಮಗನ ಕೊಟ್ಟು ಇಂಥ ಪ್ರಶ್ನೆ ಆಗ್ತಾನೆ. ಆಮೇಲೆ ಆದರೆ ದೇವ್ರವರ ಬಳಿಯಲ್ಲಿ ಅಬ್ರಹ್ಮನ ಎಂದಿಗೂ ಒಂದು ಪ್ರಶ್ನೆ ಕೇಳಲ್ಲ. ದೇವ್ರ ನೀನು ಹೇಳಿದ್ದೆ ತಾನೇ ನನ್ನ ಬಳಿ ಕೊಡೋಕ್ಕೆ ರೆಡಿ ಅಂದಾಗ ಮುಂದೆ ಧೈರ್ಯದಿಂದ ಅವನು ಬಂದು ಬಳಿ ಕೊಡೋದಕ್ಕೆ ಸಿದ್ಧನಾಗ್ತಾನೆ. ಆಮೇಲೆ ಅಲ್ಲಿ ಆದರೆ ಅವನು ದೇವರು ಕೂಡ ಎಕ್ಸಾಮಲ್ಲಿ ಅವನು ಪಕ್ಕ ಪಾಸ್, 100 marks ಆಗಿ ಪಾಸ್ ಆಗ್ತಾನೆ. ಯಾಕಂದರೆ ಬಳಿ ಕೊಡೋದಕ್ಕೂ ತನ್ನ ಮಗನ ಬಳಿ ಕೊಡೋದಕ್ಕೂ ತನ್ನ ಸ್ವಂತ ಮಗನನ್ನ ಬಳಿ ಕೊಡೋದಕ್ಕೂ ಅವನು ಹಿಂದೆ ನೋಡೋದೇ ಇಲ್ಲ. ದೇವ್ರು ಹೇಳಿದ್ದಾನೆ ನಾನು ಕೊಡ್ತೀನಿ, ದೇವ್ರು ಹೇಳಿದ್ದಾನೆ ನಾನು ಮಾಡ್ತೀನಿ ಎಂಬುದಾಗಿ ಅವನ ಮುಂದೆ ಬಂದ. ಅದೇ ರೀತಿ ಧರ್ಮಗಳು ನಾವು ಕೂಡ ನಮ್ಮನ್ನು ದೇವರು ನಮಗೆ ಏನು ಬೇಕೊಳ್ಬೇಕು ಎಂಬುದಾಗಿ ಆತನು ನಮ್ಮ ಬಳಿಯಲ್ಲಿ ಅಬ್ರಾಹ್ಮನನ್ನು ಕೇಳಿದ್ದೇ ನಮ್ಮ ಹತ್ರನೂ ಕೇಳಲ್ಲ. ನಮ್ಮ ಹತ್ರ ಬೇರೆ ಬೇರೆದು ಕೇಳ್ಬೋದು ಅಥವಾ ಅಬ್ರಾಹ್ಮನ ಕೇಳಿದ್ದು ಕೇಳ್ಬೋದು. ಅನೇಕರು ನಮ್ಮ ಮಕ್ಕಳನ್ನು ನಾವೇನು ಕೊಡ್ತೇವೆ, ಸೇವೆ ಕೊಡ್ತೇವೆ, ಮಾಡ್ತೇವೆ. ಆರಂಭದಲ್ಲಿ ಬಾಬು ಆದಾಗ ಚಿಕ್ಕ ಮಗು ಇದ್ದಾಗ ಪ್ರತಿಷ್ಠೆನೇ ಮಾಡ್ಬಿಡ್ತಾರೆ. ಆಮೇಲೆ
ಮಕ್ಕಳು ಬೆಳೆದಾದ್ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಥರ ಸಭೆಗೆ ಮಕ್ಕಳೇ ಬರೋದೇ ಡೌಟು, ಪೇರೆಂಟ್ಸ್ ಬರೋದು ಕಷ್ಟ, ತಂದೆ ತಾಯಿಗಳು ಬರೋದು ಕಷ್ಟ, ಎಲ್ಲ ಕಷ್ಟ ಕಷ್ಟ ಆಗೋಗ್ಬೇಕು. ಇನ್ನು ಸೇವೆಗಿನ ಮಕ್ಕಳನ್ನ ಕೊಡು, ಎಷ್ಟು ಜನ ಇದ್ದೀರೋ ಸಭೆಗೆ ನೀವು, ಎಷ್ಟು ಜನ ದೇಹವರ್ಗೆ ಸೇವೆಗಾಗಿ ನಿಮ್ಮ ನಿಮ್ಮ ಮಕ್ಕಳನ್ನು ನೀವು ಕೊಟ್ಟಿದ್ದೀರಾ? ಆಮೇಲೆ ದೇವರು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡ್ತಾನೆ, ನೀನು ಪ್ರತಿಷ್ಠೆ ಮಾಡೋದಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಬೇಕು, ನೀನು ಪರೀಕ್ಷಿಸಿಕೊಳ್ಬೇಕು ನಿನ್ನ ನೀನು. ಯಾಕೆ ದೇವರು ಕೊಡ್ತೇನೆ ಅಂತ ಹೇಳಿದ್ರೆ ನೀನು ಸಾಯೋವರೆಗೂ ಕೂಡ ಅದು ಜ್ಞಾಪದಲ್ಲಿ ಇಟ್ಕೊಂಡು ನಿನ್ನ ನಿನ್ನ ಮಕ್ಕಳನ್ನ ನೀನು ನಿನ್ನ ಸೇವೆಗಾಗಿ ಸಮರ್ಪಿಸಬೇಕು, ಅವ್ರನ್ನ ಸೇವೆಯಲ್ಲಿ ನಡೆಸುವವನು ನೀನಾಗಿರಬೇಕು. ಅದು ನಿನಗೆ ಕೊಡುವಂಥ ಪರಲೋಕದ ಆಶೀರ್ವಾದವಾಗಿದೆ. ಭೂಲೋಕದ ಆಶೀರ್ವಾದ ಅಲ್ಲ, ಭೂಲೋಕದ ಆಶೀರ್ವಾದ ಸಭೆ ಜನಕ್ಕೆ ಎಷ್ಟು ಕೊಡಬೇಕು ಅಷ್ಟು ದೇವ್ರು ಕೊಟ್ಟು ಕೊಡ್ತಾನೆ, ಆದರೆ ಅದು ಶಾಶ್ವತವಾಗಿ ನಿಲ್ಲಲ್ಲ. ಯಾಕೆಂದರೆ ಭೂಮಿನೇ ದೇವರು ಒಂದಿನ ಏನು ಮಾಡ್ತಾನೆ, ಎಲ್ಲವನ್ನು ನಾಶ ಮಾಡೇ ಮಾಡ್ತಾನೆ. ಇನ್ನು ಆಶೀರ್ವಾದ ಉಳಿಯುತ್ತೆ, ಅದು ಉಳಿಯಲು ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾದರೆ ನಾವು ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬಿಡ್ರಿ, ಪರಲೋಕದಲ್ಲಿ ಉಳಿಯುವ ಆಹಾರಕ್ಕಾಗಿ, ಪರಲೋಕದಲ್ಲಿ ಉಳಿಯುವಂಥ ಆಶೀರ್ವಾದಕ್ಕಾಗಿ ನೀವು ದುಡಿಯುವರಾಗಿರಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಲ್ಲವನ್ನು ಕೇಳಲೆ. ಆಮೇಲೆ ಹಾಲೆಲೂಯ, ದೇವರು ತನ್ನ ಸಭೆಯಾದ ನಮ್ಮ ಸಂಘ ಆತನು ಇದು ಮಾತಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನೇ ಪರೀಕ್ಷೆ ಮಾಡುವುದಕ್ಕಾಗಿ ದೇವರಾತ್ಮನ ನಡೆಸ್ತಾ ಇದ್ದಾನೆ. ಹೇ ಯೇಸು ಕ್ರಿಸ್ತನ ಪರೀಕ್ಷೆ ಬಂದವರು ಕೂಡ ಏನು ಇಂಪಾರ್ಟೆಂಟ್ ಆಗಲ್ವೇ ಅಲ್ಲ, ಆದರೆ ದೇವರು ನಮಗೆ ಮಾದರಿಯನ್ನು ತೋರಿಸುವುದಕ್ಕೋಸ್ಕರ ಆತನು ಪರೀಕ್ಷೆಗೆ ಒಳಪಟ್ಟನು. ಯಾಕೆಂದರೆ ಆತನು ಯಾವಾಗಲೂ ದೇವನೇ ಆಗಿದ್ದಾನೆ, ಆತನಿಗೆ ಪರೀಕ್ಷೆ ಅವೆಲ್ಲ ಯಾವುದೋ ಚಿಕ್ಕ ವಿಷಯ ಇದ್ದಂಗಿರುತ್ತೆ. ಆದರೆ ಸಭೆಯಾದ ನಾವು ಕೂಡ ಯೇಸು ಕ್ರಿಸ್ತನಿಗೆ ಬಂದ ರೀತಿಯಲ್ಲಿ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಏನು ಬರುತ್ತೆ, ಒಂದು ಅಡವಿ, ಒಂದು ಕಾಡು, ಒಂದು ಹೇಗಿದ್ದೇವೋ ಹಾಗೆ ಒಂದು ಕಷ್ಟ, ಒಂದು ದುಃಖ, ಒಂದು ರೋಗ, ಒಂದು ವ್ಯಾಧಿ, ಏನಾದರೂ ನಮಗೆ ಕೂಡ ದೇವರು ಪರೀಕ್ಷೆಗಳನ್ನು ನೀಡುವವನಾಗಿದ್ದಾನೆ. ಆಮೇಲೆ ನಮಗೆ ಕೊಡುವ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗಿದ್ದೇವೋ ಫೇಲ್ ಆಗಿದ್ದೇವೋ ಅದು ಇನ್ನೂ ಇಂಪಾರ್ಟೆಂಟ್ ಆದ ವಿಷಯ. ಆಮೇಲೆ ಹಲ್ವ್ಯ, ಒಬ್ಬ ಸ್ಕೂಲ್ ಮಕ್ಕಳು ಸ್ಕೂಲಲ್ಲಿ ಹೋಗಿ ಪಾಸ್ ಆದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ಅದು ಅವ್ರಿಗೆ ಆಶೀರ್ವಾದವಾಗಿ ಅದು ಕಾಣಲು ಕೊಡುತ್ತೆ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಪರೀಕ್ಷೆ ಉಂಟು, ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ನಿಮಗೆ ಪರಲೋಕದ ಆಶೀರ್ವಾದವೂ ಉಂಟು. ಆಮೇಲೆ ಹಲ್ಲೆಲೂಯ, ಅದು ನಂಬರ್ ಕರೋನ ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿವನ. ಆಮೇಲೆ ಎವ್ರಿ ಸ್ಪಿರಿಚುವಲ್ ಮ್ಯಾನ್ ಇಸ್ ಎಕ್ಸಾಮ್ ಟು ಪಾಸ್, ಯು ಹ್ಯಾವ್ ಗಾಡ್ ಗಿವ್ ಯು ಹೆವನ್ಲಿ ಬ್ಲೆಸ್ಸಿಂಗ್. ಆಮೇಲೆ ಹಲ್ಲೆಲೂಯ, ಆತನು ಪರಲೋಕದ ಆಶೀರ್ವಾದವನ್ನು ನಿಮಗೆ ದಯಪಾಲಿಸುವವನಾಗಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನು ಯಾವಾಗ ಈ ಶೋಧನೆಗಳನ್ನೆಲ್ಲ ಜಯಿಸ್ತಾನೋ, ಆ ಎಲ್ಲ ಶೋಧನೆಗಳನ್ನು ಜಯಿಸಿದ ಮೇಲೆ ಪರಲೋಕದ ದೂತನು ಆತನಿಗೆ ಬಂದು ಸಹಾಯ ಮಾಡ್ತಾನೆ. ಪರಲೋಕದ ಆತನಿಗೆ ಸಹಾಯ ಬರುವಂಥದ್ದಾಗಿದೆ. ಅದೇ ರೀತಿ ಸಭೆ ಜನರು ದೇವರು ಕೊಡುವಂಥ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ನಿಮಗೆ ಪರಲೋಕದ ಆಶೀರ್ವಾದ 100% ಗಾಡ್ ಇಸ್ ಕಿವಿಯೋ, ದೇವರು ನಿಮಗೆ ಕೊಟ್ಟೇ ಕೊಡ್ತಾನೆ. ಅದು ನಂಬುವ ಮಾತ್ರ ಬೇಕಾದಂಥ ದಿನ ದೇವರು ನಮ್ಮನ್ನು ಪಡಿಸುವವರಾಗಿರೋಣ. ಆಮೇಲೆ ಹಾಲಲ್ಲಿ, ಯಾಕೆಂದರೆ ದೇವರು ತನ್ನ ಆಶೀರ್ವಾದವನ್ನು ತನ್ನ ಮಕ್ಕಳಾದ ನಮಗೆ ಕೊಟ್ಟು ಆಶೀರ್ವದಿಸಿ ನಡೆಸುವ ಆತನು ನಮ್ಮ ದೇವರು. ಆಮೇಲೆ ಈ ವಾಕ್ಯದಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾದಂಥ ವಿಷಯ, ಇಲ್ಲಿ ನಾವು ದೇವರಿಂದ ಪರೀಕ್ಷೆಗೆ ಒಳಗಾಗ್ತಾ ಇದ್ದೀವಿ, ದೇವರಿಂದ ಶೋಧನೆಗೆ ಒಳಗಾಗ್ತಾ ಇದ್ದೀವಿ ಒಂದಾಗಿರುವುದಾದರೆ ಅದಕ್ಕಿಂತ ಮುಂಚೆ ರಕ್ಷಣೆ ಹೊಂದಿರುವ ದೇವ ಮಕ್ಕಳಲ್ಲಿ ಸಿಸ್ಟರ್ಸ್ ನಾವೆಲ್ಲರಲ್ಲೂ ನಮ್ಮೆಲ್ಲರಲ್ಲೂ ಏನಿರಬೇಕು, ಪವಿತ್ರ ಆತ್ಮನೂ ಇರಲೇಬೇಕು. ಆಮೇಲೆ ಅಲ್ಲಲ್ಲಿ ಆಸ್ಪತ್ರೆಯಲ್ಲಿ ಇರೋರಿಗೆ ಕೈಕೋಟೆಯಲ್ಲಿ ನೀವು ದೇವರ ಆತ್ಮನ ಹೊಂದಿಕೊಂಡು ನಡೆಯುವರಾಗಿರಿ ಎಂದು. ಆಮೇಲೆ ಯಾಕೆ ಈ ಪವಿತ್ರ ಆತ್ಮನನ್ನು ನಾವು ಹೊಂದಿರಬೇಕು? ಈ ಪವಿತ್ರ ಆತ್ಮನನ್ನು ನಾವು ಹೊಂದಿಕೊಳ್ಳದಿದ್ದರೆ ನಮಗೆ ಬರುವಂಥ ಎಕ್ಸಾಮಲ್ಲಿ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗೋದು ಕಷ್ಟ. ಯಾಕಂದ್ರೆ ಈ ಕಷ್ಟ ನಮಗೆ ದೇವರು ಕೊಡುವ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕೆಂದಾಗಿರ್ಬೋದು. ಆದರೆ ನಮ್ಮಲ್ಲಿ ಪವಿತ್ರ ಆತ್ಮನ ಹೋಲಿ ಸ್ಪಿರಿಟ್ ನಮ್ಮ ಜೊತೆಯಲ್ಲಿ ಇರಲೇಬೇಕು. ಆಮೇಲೆ ಈ ಪವಿತ್ರ ಆತ್ಮನಿಗೆ ಇರುವುದಾದರೆ ನಮಗೆ ಕೊಡುವ ಎಲ್ಲ ಪರೀಕ್ಷೆಗಳಲ್ಲೂ
ನಾವು ಪಾಸ್ ಆಗಿ ಆಗ್ತೇವೆ, ಆಮೇಲೆ ಇಲ್ಲದಿದ್ದರೆ ನಾವು ಫೇಲ್ ಆಗೋದೇ ಕಟ್ಟಿಟ್ಟ ಬುದ್ಧಿಯಾಗಿ ಹೋಗುತ್ತೆ. ಆದ್ದರಿಂದ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಂತ ಏನಿರಬೇಕು, ನಮ್ಮಲ್ಲಿ ಪವಿತ್ರಾತ್ಮನಿರಬೇಕು. ಯಾಕಂದರೆ ಈತನು ಮಾತ್ರ ನಮ್ಮನ್ನು ಪರೀಕ್ಷೆ ಎಲ್ಲ ಪರೀಕ್ಷೆಗಳಲ್ಲೂ ಪಾಸ್ ಆಗುವುದಕ್ಕೆ ಸಹಾಯವನ್ನು ಮಾಡ್ತಾನೆ. ಆದ್ದರಿಂದ ಯೇಸು ಕ್ರಿಸ್ತನು ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆ ಸಹಾಯಕನು ನಮ್ಮ ಜೊತೆಯಲ್ಲಿರುವುದಾದರೆ ನಮಗೆ ಎಲ್ಲ ಹೆಲ್ಪ್ ಸಿಗುತ್ತೆ, ಎಲ್ಲ ಹೆಲ್ಪಿಂದ ಏನಾಗುತ್ತೆ, ನಾವು ಈಸಿಯಾಗಿ ಪಾಸ್ ಆಗ್ಬೋದು. ಆಮೇಲೆ ಒಂದು ಕಡೆಗೆ ಒಬ್ಬರು ಒಂದು ಸಾರಿ ಸ್ವಾರ್ಥ ಸಾರಕ್ಕೆ ಹೋಗ್ತಾರೆ, ಅನೇಕರು ಸ್ವಾರ್ಥ ಸಾರಕ್ಕೆ ಹೋದರು, ಅನೇಕರು ಸತ್ತೋಗುವವರಾಗಿದ್ದಾರೆ. ಆದರೆ ಪವಿತ್ರಾತ್ಮನಿಂದ ಒಬ್ಬ ನಡೆಸಲ್ಪಡುವಂತಹ ವ್ಯಕ್ತಿ ಹೋಗುವಾಗ ಆತನ ಮಾತ್ರ ಕೊಲ್ಲಲ್ಪಡದೆ ಅಲ್ಲಿ ಸ್ವಾರ್ಥೆಯನ್ನು ಸಾರಿ ಬರುವಂತೆ ದೇವರು ಆಶೀರ್ವದಿಸ್ತಾನೆ. ಆಮೇಲೆ ಇದು ದೇವರಾತ್ಮನು ಮಾಡುವಂಥ ಬಲ್ಲವಾದಂತಹ ಕೆಲಸವಾಗಿದೆ. ಯಾಕೆಂದರೆ ಲೋಕದಲ್ಲಿ ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಅನೇಕರು ಪರೀಕ್ಷೆ ಮಾಡುವವರಾಗಿದ್ದಾರೆ, ಏರ್ಪೋರ್ಟ್ಗಳಲ್ಲಿ ಹೋಗುವಾಗಲೂ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಎಲ್ಲ ಕಡೆಗಳು ಪರೀಕ್ಷೆ ಏರ್ಪೋರ್ಟಲ್ಲಿ ಹೋಗ್ಬೇಕಂದ್ರೆ ನಿಮ್ಮನ್ನು ಪರೀಕ್ಷೆಗೆ ಒಳಪಡ್ತಾರೆ. ನೀವೇನಂತಂದಿರೋ, ಏನು ಮಾಡ್ತೀರಾ, ಎಲ್ಲಿ ಹೋಗ್ತೀರೋ, ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲನೂ ಅಬಾಜಾಕಿ ಕೇಳೋದಾಗಿದೆ. ಇದೆಲ್ಲ ವಿಷಯಗಳು ಲೋಕದಲ್ಲಿ ಪರೀಕ್ಷೆ ಮಾಡೇ ಮಾಡ್ತಾರೆ. ನಾವು ಎಮ್ ಎಲ್ ಎ ಮೀಟ್ ಮಾಡಬೇಕಂದ್ರು ಕೆಲವರು ಪರೀಕ್ಷೆ ಮಾಡಿ ಪರ್ಮಿಷನ್ ತೊಗೊಂಡೋಗ್ಬೇಕು. ಸಿ ಎಮ್ನ ಮೀಟ್ ಆಗಬೇಕು ಅಂದರು ಅಲ್ಲಿ ಪರೀಕ್ಷೆ ಮಾಡಿ ಮುಂದೆ ಒಂದು ಸ್ಕ್ಯಾನಿಂಗ್ ಅಲ್ಲಿಂದ ಸ್ಕ್ಯಾನ್ ಮಾಡೇ ಹೋಗ್ತಾರೆ. ಇನ್ನು ಮಾಳಗಳಿಗೆ ಹೋಗ್ಬೇಕಂದ್ರೆ ಅಲ್ಲೂ ಪರೀಕ್ಷೆ ಮಾಡೇ ಹೋಗ್ತಾರೆ. ಅಲ್ಲೇ ಸ್ಕ್ಯಾನಿಂಗ್ದೇ ನಿಲ್ಲಿಸ್ಬಿಟ್ಟಿರ್ತಾನೆ ಮಿಷನ್ನೇ. ಆ ಮಿಷನ್ ಮಧ್ಯದಲ್ಲಿ ಬನ್ನಿ ನೀವು ಬಾ ಅಂತಾರೆ. ಸೈಡಿಂದ ನಾನು ಬಂದು ತಿಳ್ಬಿಟ್ಟು ಆ ಕಡೆಯಿಂದ ಬರಬೇಡ, ಈ ಕಡೆಯಿಂದ ಬಾ. ಯಾಕೆ ನೀನು ಚೆಕ್ ಮಾಡಿಬಿಡ್ಬೇಕು, ನಿನ್ನೇನು ಪರೀಕ್ಷೆ ಮಾಡಿಬಿಡ್ಬೇಕು ಅಂದಾಗ ಏನು ಅವನು ಆ ಮಿಷನ್ ಸೆಂಟ್ರಿಂದನೇ ಭಾವ ಅಂದಾಗಿ ಅವನು ಹೇಳ್ತಾನೆ ಅಲ್ಲಿ. ಯಾಕೆ ನಮ್ಮೇಲೆ ಅವ್ರಿಗೂ ಡೌಟ್, ಎಲ್ರಿಗೂ ಡೌಟೇ. ಹಂಗಾಗಿ ಅವನು ಎಲ್ಲರೂ ಮೇಲೂ ಡೌಟ್ ಪಡ್ತಾನೆ, ಈ ಭೂಮಿ ಮೇಲೆ ಎಲ್ಲರೂ ಪರೀಕ್ಷೆ ಮಾಡೋವನೇ. ವಿಷಯಗಳು ಎಲ್ಲರಲ್ಲೂ ಉಂಟಾಗಿದೆ, ಎಲ್ಲ ಕಡೆಗೂ ಉಂಟಾಗಿದೆ. ಆಮೇಲೆ ಅಲ್ಲೆಲ್ವಿ ಹಾಕಂದರೆ ದೇವರು ಎಲ್ಲದಕ್ಕಿಂತ ಮುಂದೆ ನಾನು ಕೂಡ ಎಲ್ರಿಗೂ ಏನು ಮಾಡ್ತೀನಿ, ನಿಮ್ಮ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳನ್ನು ನಡೀತಾ ಇದ್ದೀನಿ ಎಂಬುದಾಗಿ ದೇವರು ಆತನ ಸಭೆಗೆ ಹೇಳ್ತಾ ಇದ್ದಾನೆ. ಹಾಗಾದರೆ ಲೋಕದಲ್ಲಿ ನಮ್ಮ ನಮ್ಮ ಜೀವಿತಗಳಲ್ಲೂ ಕೂಡ ದೇವರು ನಮಗೆ ಪಾಠ ಕಲಿಸೋದಕ್ಕೋಸ್ಕರ ಏನು ಮಾಡ್ತಾನೆ, ಕೆಲವು ಪರೀಕ್ಷೆಗಳನ್ನು ಹೇಳ್ತಾನೆ. ಆಮೇಲೆ ಹಾಲೆಲ್ವೇ ಆ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆದರೆ ನಮಗೆ ಅತ್ಯಂತ ಒಂದು ದೊಡ್ಡ ಆಶೀರ್ವಾದವನ್ನು ಕೂಡ ಕರ್ತನು ನಮಗೆ ಅನುಗ್ರಹಿಸಿ ಕೊಡುವವನಾಗಿದ್ದಾನೆ. ಆಮೇಲೆ ನಾವು ಕರೋನ ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲ್ವೇ ಇದು ಪರಲೋಕದ ಆಶೀರ್ವಾದವನ್ನು ಉಂಟು ಮಾಡುವಂಥದ್ದಾಗಿದೆ. ಇದಕ್ಕಾಗಿ ನಾವು ದೇವರ ಬಳಿಯಲ್ಲಿ ಬೇಡುವಂಥವರಾಗಿರಬೇಕು. ಪರಲೋಕದ ಇಂದ ದೇವರ ಆತ್ಮನ ಅಭಿಷೇಕನ ಹೊಂದಿದವರಾಗಿರಬೇಕು, ಪವಿತ್ರ ಆತ್ಮನಿಂದ ನಡೆಸಲ್ಪಡುವವರಾಗಿರಬೇಕು, ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡಿದ್ದವರಾಗಿರಬೇಕು, ನಮ್ಮ ಆಲೋಚನೆಗಳನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದವರಾಗಿ ನಾವು ನಡೆಯಲೇಬೇಕೆಂದು ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಈ ದಿನ ನಮ್ಮ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲ್ವೇ ಹಾಗಾದರೆ ಮತ್ತೊಂದು ವಾಕ್ಯವನ್ನು ನಾನು ಓದಿಕೊಳ್ಳುವವರಾಗಿರೋಣ. ಮೊದಲನೇ ಕೊರಿಂಥ 11:28 ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. 1 Corinthians 11:28 ಅಲ್ಲಿ ದೇವರ ಆತ್ಮನ ಹೀಗೆ ಹೇಳ್ತಾ ಇದ್ದಾನೆ, ಬಟ್ ಲೆಟ್ ಎ ಮ್ಯಾನ್ ಎಕ್ಸಾಮಿನ್ ಹಿಮ್ಸೆಲ್ಫ್ ಟು ಸೋ ಲೆಟ್ ಹಿಮ್ ಈಟ್ ಬ್ರೆಡ್ ಆ್ಯಂಡ್ ಡ್ರಿಂಕ್ ಆಫ್ ದಟ್ ಕಪ್ ಎಂಬುದಾಗಿ. ಹಾಗಾದರೆ ಮೊದಲನೇ ಕೊರಿಂಥ 11:28 ವಾಕ್ಯದಲ್ಲಿ ದೇವರಾತ್ಮನು ಸಭೆಗಳಾದ ನಮ್ಮ ಸಂಘ ಹೀಗೆ ಮಾತನಾಡ್ತಾ ಇದ್ದಾನೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನು ಕೇಳಲಿ ಎಂಬುದಾಗಿ. ದ ಹೋಲ್ ಸ್ಪಿರಿಟ್ ಹಾಕಬಾರ್ದು ಎವ್ರಿ ಚರ್ಚ್ ಎಲ್ಲ ಸಭೆಗಳ ಸಂಘ ದೇವರಾತ್ಮ ಆತನ ಮಾತನಾಡ್ತಾ ಇದ್ದಾನೆ. ಕಾರಣ ದೇವರು ತನ್ನ ಸಭೆಗಳಿಗೆ ಎಚ್ಚರ ಪಡಿಸ್ತಾ ಇದ್ದಾನೆ. ಯಾಕೆಂದರೆ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳುವವರಾಗಿರಬೇಕು. ಅನೇಕ ಸಭೆ ಜನರು ಈಗ ಏನು ಮಾಡ್ತಾರೆ, ದೇವರ ರೊಟ್ಟಿಯನ್ನ, ದೇವರ ದ್ರಾಕ್ಷಾರಸವನ್ನ, ದೇವರ ದೇಹವನ್ನು, ದೇವರ ರಕ್ತವನ್ನ ತಿಂದು ಕುಡಿಯುವುದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಏನು ಮಾಡ್ತಾ ಇಲ್ಲ, ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳುವುದರಲ್ಲಿ ಅನೇಕರು ಫೇಲ್ ಆಗ್ತಾ ಇದ್ದಾರೆ. ಕಾರಣ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಸಭೆಯ ಜನ ಕೇಳದೇ ಇರುವವರಾಗಿದ್ದಾರೆ. ಸಭೆ ಸೇವಕರು ಕೊಡ್ತಾ ಇದ್ದಾರೆ, ನಾವು ತಿನ್ನೋಣ ಕುಡಿಯೋಣ ಎಂಬುದಾಗಿ.
ಹೀಗೆ ತಮ್ಮ ತಮ್ಮ ನಿರ್ಧಾರಗಳನ್ನು ಮಾಡಿಕೊಂಡರೆ ನಿಮ್ಮ ನಿಮ್ಮ ನಿರ್ಧಾರಗಳು ತಪ್ಪಾದ ನಿರ್ಧಾರಗಳಾಗಿವೆ. ಯಾಕೆಂದರೆ ದೇವರ ವಾಕ್ಯ ಸಂಕ್ಷಿಪ್ತವಾಗಿ ತಿಳಿಯಪಡಿಸ್ತಾ ಇದೆ, ಪ್ರತಿಯೊಬ್ಬ ಮನುಷ್ಯನು ದೇವರ ದೇಹವನ್ನ ದೇವರ ರಕ್ತವನ್ನು ತಿಂದು ಕುಡಿಯುವವನು ಯಾರ್ಯಾರು ದೇವರ ರೊಟ್ಟಿ ಪಾತ್ರೆ ಆತನ ಪಾನ ಪಾತ್ರೆಯಲ್ಲಿ ನೀವೆಲ್ಲರೂ ಪಾನ ಮಾಡ್ತಾ ಇದ್ರು. ನಿಮ್ಮನ್ನು ನೀವೇನು ಮಾಡಬೇಕು, ಪ್ರತಿ ಸಾರಿಯೂ ಪರೀಕ್ಷಿಸಿಕೊಳ್ಳುವರಾಗಿರ್ಬೇಕು. ಕೆಲವರು ಆರಂಭದಲ್ಲಿ ಪರೀಕ್ಷೆ ಮಾಡಿಕೊಳ್ತಾರೆ, ಯಾಕೆ ಅವಾಗ ತುಂಬ ಭಯ ಭಕ್ತಿ, ಎಷ್ಟು ಭಯ ಅಂದರೆ ಅಷ್ಟು ಭಕ್ತಿ, ಭಯ ಭಕ್ತಿಯಿಂದ ದೇವರ ಕರ್ತನ ಮೇಜನ ಪಾಲನ್ನು ತೆಗೆದುಕೊಳ್ತಾರೆ. ಆದರೆ ಕೆಲವು ತಿಂಗಳುಗಳು ಕೆಲವು ವರ್ಷಗಳು ಆಗೋಗ್ಬಿಡ್ರಿ, ಅಯ್ಯೋ ಅದೇನು ಮಾಡ್ಬಿಡ್ರಿ, ದೇವರ ಮೇಜು ಕರ್ತನ ಮೇಜ ಅಂತ ಹೇಳಿ ಅನೇಕರು ಅದನ್ನು ಏನಂತಾರೆ ಕೀಳಾಗಿ ನೋಡುವವರಾಗಿದ್ದಾರೆ. ಅದೆಂತ ಉಂಟಾಯ್ತು ಮಾಡಿದಾಯ್ತು ಎಂಬುದಾಗಿ ದೇವರಿಗೆ ಸಲ್ಲತಕ್ಕ ಗೌರವನ್ನು ನೀನು ಸಲ್ಲಿಸದೆ ಹೋದರೆ ದೇವರು ನಿನ್ನನ್ನು ತನ್ನ ಸ್ತಂಭದಿಂದ ಆತನು ತೆಗೆದು ಬಿಡುವವನಾಗಿದ್ದಾನೆ, ತನ್ನ ಆಲಯದಿಂದ ಆತನು ತೆಗೆದು ಬಿಡುವವನಾಗಿದ್ದಾನೆ. ಕಾರಣ ನೀನು ದೇವರ ದೇಹ ಅದು ದೇವರ ರಕ್ತವೆಂದು ವಿವೇಚನೆ ಮಾಡಿ ನೀನು ತೆಗೆದುಕೊಳ್ಬೇಕು. ಹಾಗೆ ಮಾಡಿ ತಿನ್ನದೆ ಹೋದರೆ ದೇವರ ದಂಡನೆಗೆ ನೀವು ಗುರಿಯಾಗಿ ಒಳಪಡ್ತೀರ. ಆದ್ದರಿಂದ ದೇವರ ಶಾಪು ನಿಮ್ಮ ಮೇಲೆ ಉಂಟಾಗುತ್ತೆ, ದೇವರ ಶಾಪು ನಿಮ್ಮ ಮೇಲೆ ಉಂಟಾಗಬಾರದು ಎಂಬುದಾಗಿರ್ಬೋದು. ಆದರೆ ದೇವರು ವಾಕ್ಯ ಸಂಕ್ಷಿಪ್ತವಾಗಿ ತಿಳಿಯಪಡಿಸ್ತಾ ಇದೆ, ಏನು ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ಪರೀಕ್ಷಿಸಿಕೊಂಡವನಾಗಿ ಇದರಲ್ಲಿ ಪಾಲನ ತೆಗೆದುಕೊಳ್ಬೇಕು. ಯಾಕೆಂದರೆ ನೀವು ವಾರ ಪೂರ್ತಿ ಹೇಗೆ ನಡೆದ್ರಿ, ಈ ತಿಂಗಳು ಪೂರ್ತಿ ಇಲ್ಲ ಹೇಗೆ ನಡೆದ್ರಿ, ಈ ತಿಂಗಳಲ್ಲಿ ನಿಮಗೆ ದೇವರು ಕೊಟ್ಟ ಒಂದು ವಾರದಲ್ಲೂ ದೇವರು ಕೊಟ್ಟ ಕಳೆದ ದಿನಗಳಲ್ಲೂ ನೀವು ಹೇಗೆ ನಡೆದ್ರಿ, ಹೇಗೆ ಚಿಕಿತ್ಸೆ ಆ ದಿನಗಳಲ್ಲಿ ಏನೆಲ್ಲ ಮಾಡಿದ್ರಿ, ಅವೆಲ್ಲವುಗಳನ್ನು ನೀವು ಪರೀಕ್ಷಿಸಿಕೊಂಡವನಾಗಿರಿ. ಆ ದಿನಗಳಲ್ಲಿ ಆ ಹಿಂದಿನ ವಾರಗಳಲ್ಲಿ ಹಿಂದಿನ ತಿಂಗಳಲ್ಲಿ ನೀವೇನೇನೆಲ್ಲ ತಪ್ಪು ಮಾಡಿದ್ರು ಆ ಎಲ್ಲ ತಪ್ಪಾಗಿ ಈ ದಿನ ಏನೋ ಆಗಿರಬೇಕು. ನೀವು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡುವರಾಗಿರಬೇಕು. ಹ್ಯಾವ್ ರಿಪೆಂಟೆಡ್ ಟು ಗಾಡ್ ಪ್ರೆಸೆನ್ಸ್, ದೇವರ ಸನ್ನಿಧಾನದಲ್ಲಿ ನೀವು ಪಶ್ಚಾತ್ತಾಪ ಪಡಿರಿ, ನೀವು ಆಳಿರಿ ಗೋಳಾಡಿರಿ, ನಿಮ್ಮ ಹೃದಯಗಳನ್ನು ಹರಿದುಕೊಂಡವರಾಗಿ ನೀವು ಗೋಳಾಡಿ ದೇವರ ಬಳಿಯಲ್ಲಿ ಕಣ್ಣೀರಿಂದ ನೀವು ಪ್ರಾರ್ಥನೆ ಮಾಡಿರಿ, ಕಣ್ಣೀರಿನ ಕರ್ತನ ಸನ್ನಿಧಾನದಲ್ಲಿ ಸುರಿಸಿರಿ. ಅದನ್ನು ಬಿಟ್ಟು ಲೋಕದ ಯಾವ ವ್ಯಕ್ತಿಗಳು ಮುಂದೆ ಸೊಸೆಗಳ್ಬಿಡಿ. ಯಾಕಂದ್ರೆ ಸಭೆ ಜನ ಸಭೆಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಮುಂದೆ ಮಾತ್ರನೇ ನೀವು ಸುರಿಸುವವರಾಗಿರ್ಬೇಕು. ಆವಾಗ ಅದಕ್ಕೆ ಬೆಲೆ ಉಂಟಾಗುತ್ತೆ. ಲೋಕದ ಜನರ ಮುಂದೆ ಸುರಿಸೋದೆ ಅದಕ್ಕೆ ಮೂರು ಕಾಸು ಕೂಡ ಬೆಲೆ ಇಲ್ಲದ ಹಾಗೆ ದೇವರು ಮಾಡ್ಬಿಡ್ತಾನೆ. ಯಾಕೆಂದರೆ ನೀನು ದೇವರ ಮಗನಾಗಿರೋದ್ರಿಂದ, ನೀನು ದೇವರ ಮಗಳಾಗಿರುವುದರಿಂದ ನಿನ್ನ ಕಣ್ಣೀರನ್ನು ದೇವರ ಮುಂದೆ ನೀನು ಸುರಿಸುವುದಾದರೆ ದೇವರು ನಿನ್ನ ಕಣ್ಣೀರನ್ನೆಲ್ಲ ಆತನು ಒರೆಸಿಬಿಡುವವನಾಗಿದ್ದಾನೆ. ನಿನ್ನ ಕಣ್ಣೀರಿಗೆ ತಕ್ಕಂಥ ಆಶೀರ್ವಾದವನ್ನು ನಿನಗೆ ನೀಡುತ್ತಾನೆ. ನಿನ್ನ ಕಣ್ಣೀರಿನ ಆತನು ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಅದು ನಂಬುವರು ಮಾತ್ರವೇ ನಾವು ಕರುಣ ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಗಲ್ವಿ, ಯಾಕೆಂದರೆ ಕ್ರಿಸ್ತನು ತನ್ನನ್ನು ತಾನು ಆತ ಪರೀಕ್ಷಿಸಿಕೊಂಡವನಾಗಿ ನಡೆದನು. ಯೇಸು ಕ್ರಿಸ್ತನು ಕೂಡ ಹಾಗೆ ನಡೆದನು, ಶಿಷ್ಯರು ಕೂಡ ಹಾಗೆ ನಡೆಯುವುದಕ್ಕಾಗಿ ಯೇಸು ಕ್ರಿಸ್ತನು ಆತನು ಬೋಧಿಸುತ್ತಿದ್ದಾನೆ ಈ ಮಾತನ್ನು ಆ ಶಿಷ್ಯರೊಟ್ಟಿಗೆ. ಆಮೇಲೆ ಅದೇ ಮಾತಿನಂತೆ ಅದೇ ವಾಕ್ಯದಂತೆ ಅಪೋಸ್ತಲರೆಲ್ಲರೂ ಕೂಡ ತಮ್ಮ ತಾವು ಪರೀಕ್ಷಿಸಿಕೊಂಡು ಅವರು ನಡೆದವರಾದರು. ಆದ್ದರಿಂದ ದೇವರು ಅವರನ್ನು ಆತ್ಮೀಕ ಆಶೀರ್ವಾದದೊಂದಿಗೆ ಆಶೀರ್ವದಿಸಿ ಆತನು ನಡೆಸಿದವನಾದನು. ಈ ದಿನ ಸದೇಗೂ ಕೂಡ ಕರ್ತನು ತನ್ನ ವಾಕ್ಯವನ್ನು ಮಾತನಾಡ್ತಾ ಇರುವುದು, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿಕೊಂಡವರಾಗಿ ನಡೆಯಿರಿ ಎಂದು. ಆಮೇನ್. ಕೆಲವರು ಕಳೆದ ದಿನಗಳಲ್ಲಿ ನೀವೇನಾದರೂ ಪಾಪಗಳನ್ನು ಮಾಡಿದವುಗಳನ್ನು ಕರ್ತನ ಸನ್ನಿಧಾನದಲ್ಲಿ ಈ ಕ್ಷಣವೇ ನೀವು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಆ ಪಾಪಗಳನ್ನು ಮಾಡದೆ ಬದುಕುತ್ತೇನೆ ಎಂದು ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಂಡು ನಡೆಯಲೇಬೇಕು. ಆಗ ದೇವರು ನಿಮ್ಮನ್ನು ಕ್ಷಮಿಸುವವನಾಗಿದ್ದಾನೆ. ನೀವು ಇನ್ನು ಮುಂದೆ ಪಾಪಗಳನ್ನು ಮಾಡುವವರಾಗಿ ನಡೆದೆ ಪರಿಶುದ್ಧರಾಗಿ ನಡೆಯುವುದಕ್ಕಾಗಿಯೇ ದೇವರು ತನ್ನ ಮೇಜನ್ನು ಕೊಟ್ಟಿದ್ದವನಾಗಿದ್ದಾನೆ. ಆದ್ದರಿಂದ ಸಭೆಯ ನಮಗೆ ಕರ್ತನು ಮತ್ತೆ ಎಚ್ಚರ ಪಡಿಸ್ತಾ ಇದ್ದಾನೆ. ಆತನಿಗೂ ಅತಿ ಶೀಘ್ರದಲ್ಲೇ ಕರ್ತನ ಮೇಜು ಕೂಡ ನಿಲ್ಲುವಂಥದ್ದಾಗಿದೆ. ಆತನು ನಿಲ್ಲಿಸ್ತಾನೆ. ಕಾರಣ ಸಭೆ ಆದ ನಮ್ಮೆಲ್ಲರನ್ನ ತನ್ನ ಬರೋಣದಲ್ಲಿ ಕರ್ಕೊಂಡು ಹೋಗ್ತಾನೆ. ಆತನ ಬರೋಣದಲ್ಲಿ ಸಭೆ ಆದ ನಾವೇ ತಲುಪಟ್ಬಿಟ್ರೆ ಕರ್ತನ ಮೇಜು
ಇನ್ನು ದೇವರು ಯಾರು ಕೊಡ್ತಾನೆ, ಯಾರಿಗೂ ಕೊಡಲು ಅವಶ್ಯಕತೆನೇ ಇರೋದಿಲ್ಲ. ಯಾಕೆ ಸಭೆಯಲ್ಪಟ್ಟಿದೆ, ತನ್ನ ಮನನ ವಿಧಿಯೋ ಆತನ ರಾಜದಲ್ಲಿ ಸೇರಲ್ಪಟ್ಟಾಗ ಕರ್ತನ ಮೇಲೆ ಸಭೆ ಕೊಡೋದಕ್ಕೆ ಸಭೆ ಇಲ್ಲಿ ಯಾರು ಇಲ್ಲ, ಸೇವಕರು ಇಲ್ಲ, ವಿಶ್ವಾಸಿಗಳು ಇಲ್ಲ. ಅದಕ್ಕೆ ಮುಕ್ಕಾಲು ಬರೆದಷ್ಟು ವಿಶ್ವಾಸಿಗಳು ಬಿಡಲ್ಪಡ್ತಾರೆ, ಅವರು ಒಂದು ವರ್ಷಗಳು ವರ್ಷಕ್ಕೂಂತ ಇರ್ತಾರೆ. ಆದರೆ ನಮಗೆ ಅದರ ಅಗತ್ಯತೆ ಇಲ್ಲ. ಸಭೆಯು ಮೊದಲಿಗೆ ಆದರೆ ನಾವು ಕರ್ತನ ಬರೋಣಕ್ಕಾಗಿ ರಹಸ್ಯ ಬರೋಣಕ್ಕಾಗಿ ಸಿದ್ಧವಾಗಿರುವವರೆಲ್ಲರೂ ಕಣ್ಣು ರಪ್ಪೆ ಬಿಡೋಷ್ಟು ಹೊತ್ತಿಗೆ ಆತನ ಬರೋಣದಲ್ಲಿ ನಾವು ತಂದುಕೊಡ್ತೇವೆ, ಆತನ ರಾಜ್ಯದಲ್ಲಿ ಸೇರುವವರಾಗಿದ್ದೇವೆ. ಆತನ ಮುಖಾಂತರವಾಗಿ ನಾವು ಆತನ ಮೇಜನ ಹೊಂದಿಕೊಂಡು ಆತನೊಡನೆ ನಾವು ತಿಂದು ಕುಡಿಯುವವರಾಗಿದ್ದೇವೆ. ಇದು ಪರಲೋಕದ ಸರ್ವಶಕ್ತನಾದ ದೇವರು ತನ್ನ ಮಕ್ಕಳಿಗೆ ಕೊಡುವಂತ ಪರಲೋಕದ ಆಶೀರ್ವಾದವಾಗಿದೆ. ಆಮೇನಾದ ನಂಬುವರು ಮಾತ್ರ ನಮ್ಮ ಕರೋಣ ತಟ್ಟೆ ನಮ್ಮ ಮಹಿಮೆ ಪಡಿಸುವವರಾಗಿರೋಣ ದೇವರಿಗೆ. ಹಾಲೆಲೂಯಾ. ಯಾಕೆಂದ್ರೆ ಅತಿ ಶೀಘ್ರದಲ್ಲಿ ಕರ್ತನ ಮೇಲೆ ನಿಲ್ಲುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇದರಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಸಭೆ ಒಂದೇ ಒಂದು ಕ್ಷಣದಲ್ಲಿ ದೇವರು ತನ್ನ ಸಭೆ ಅದ ನಮ್ಮೆಲ್ಲರನ್ನ ಕರೆದುಕೊಂಡು ಹೋಗುತ್ತಾನೆ. ಆ ದಿನ ಹಗಲಿಗೆ ಇವತ್ತೇ ಬರ್ಬೋದು, ಈಗಲೇ ಬರ್ಬೋದು, ನಾಳೆನೇ ಬರ್ಬೋದು, ಆದ್ರೆ ಯಾರಿಗೂ ಗೊತ್ತಿಲ್ಲ. ಆತನು ತನ್ನ ಬರೋಣದಲ್ಲಿ ನಮ್ಮೆಲ್ಲರನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ತನ್ನ ಮೇಜನ್ನು ಕೂಡ ಸಿದ್ಧವಾಗಿ ಆತನನ್ನು ಕೊಟ್ಟಿದ್ದಾನೆ. ಇದರೆಲ್ಲರೂ ನಾವು ಪರಿಶುದ್ಧವಾಗಿ ತೆಗೆದುಕೊಳ್ಳೋಣ, ಪರಿಶುದ್ಧವಾಗಿ ನಡೆಯೋಣ, ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು ಎಂದು ದೇವರ ಆತ್ಮನೇ ದಿನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ದೇವರು ಈ ಅತ್ಯದ್ಭುತವಾದ ವಾಕ್ಯದ ಮುಖಾಂತರವಾಗಿ ಕರ್ತನು ನಮ್ಮೆಲ್ಲರ ಸಂಗಡ ಮಾತನಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ ನಿನ್ನ ಲೋಕದ ಎಲ್ಲರನ್ನ ಪರೀಕ್ಷಿಸುವಂಥ ದೇವರಾಗಿದ್ದೀ ಎಂದು ಈ ದಿನ ನಮ್ಮ ಸಂಗಡನ ವಾಕ್ಯದ ಮುಖಾಂತರ ತಿಳಿಯಪಡಿಸಿ ಮಾತನಾಡಿದ ನಿನ್ನ ವಾಕ್ಯಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸುವ ದೇವರೇ, ನಮ್ಮ ಆಲೋಚನೆಗಳು ಎಲ್ಲವೂ ಶುದ್ಧವಾಗಲಿ, ಪರಿಶುದ್ಧವಾಗಲಿ. ನಿನ್ನ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ನಮಗೆ ನಿಂತಾನೆ ಸಹಾಯವನ್ನು ಉಂಟು ಮಾಡಿ ನಡೆಸುವ ದೇವರ ಆತ್ಮನೇ, ಅದಕ್ಕಾಗಿ ಸ್ತೋತ್ರ. ದೇವರೇ ನೀ ಆದ ಕರ್ತನೆ, ನೀನು ಎಲ್ಲ ಪರೀಕ್ಷೆಗಳಲ್ಲಿ ಪಾಸಾದ ಹಾಗೆ ನಾವು ಕೂಡ ನಮಗೆ ಕೊಡಲ್ಪಡುವ ಎಲ್ಲ ಶೋಧನೆಗಳಲ್ಲೂ ಪರೀಕ್ಷೆಗಳಲ್ಲೂ ಸಭೆಯಾದ ಎಲ್ಲ ದೇವ ಮಕ್ಕಳು ಜಯ ಹೊಂದುವಂತೆ ದೇವರೇ ನಿನ್ನ ಪರಿಶುದ್ಧ ಆತ್ಮನನ್ನು ಎಲ್ಲರಿಗೂ ನಮಗೆ ಅನುಗ್ರಹಿಸಿ ಆಶೀರ್ವದಿಸುವ ನಾವೆಲ್ಲರೂ ನಮ್ಮ ನಮ್ಮ ಶೋಧನೆಗಳಲ್ಲಿ ಪರೀಕ್ಷೆಗಳಲ್ಲಿ ನಾವು ದೇವರೇ ಪಾಸಾಗುವಂತೆ ಆಶೀರ್ವದಿಸುವ ನಿನ್ನ ಪರಿಶುದ್ಧಾತ್ಮನು ಎಲ್ಲರಲ್ಲೂ ಕಾರ್ಯವನ್ನು ಸಾಧಿಸಲಿ ಹೆಸರಿನಲ್ಲಿ ನೀನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ ನಿನ್ನ ಮೇಜಿನಲ್ಲಿ ನಾವೆಲ್ಲ ಪಾಲನ್ನು ತೆಗೆದುಕೊಳ್ಳುವ ಎಲ್ಲ ದಿನವೂ ಕೂಡ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಿನ್ನ ಮೇಜಿನಲ್ಲಿ ನಾವು ಕೈ ಹಾಕುವಂತೆ ಆಶೀರ್ವದಿಸಿ ನಡೆಸುವ. ಆಗ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ದೇವರೇ ಎಲ್ಲ ಸಮಯದಲ್ಲೂ ಪರೀಕ್ಷಿಸಿಕೊಂಡವರಾಗಿ ನಿನ್ನ ದೇಹ ನಿನ್ನ ರಕ್ತ ಎಂದು ನಾವು ತಿಳಿದು ಅಪ್ಪ ನಮ್ಮ ಪಾಪಗಳನ್ನು ಎಲ್ಲವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ನಾವು ನಿನಗಾಗಿ ನಡೆಯುವುದಕ್ಕಾಗಿ ಚಿಂತಿಸುವುದಕ್ಕಾಗಿ ನಿನ್ನ ಮೇಜಲ್ಲಿ ನಾವು ಕೈ ಹಾಕುವಂತೆ ಆಶೀರ್ವದಿಸಿ ನಡೆಸುವ ಇದು ನನ್ನ ಅದ್ಭುತವಾದ ಅನೇಕ ಗುಣಾರ್ಥಗಳ ಮುಖಾಂತರವಾಗಿ ಸಭೆಯಾದ ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ದೇವರಾತ್ಮನೆ. ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಮಾತನಾಡು. ಮಹಿಮೆ ಮಾನಗಣತೆಯವರು ನಿನಗೆ ಸಲ್ಲಿಸುತ್ತ ಯೇಸುವಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿರುವೆ ತಂದೆ. ಆಮೇಲೆ ನಮ್ಮ ತಂದೆ ಆದೇವರ ಪ್ರೀತಿಯು ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಅನನ್ಯತೆ ಹಾಕಿದೆ ನಿನ್ನ ದಿವಸ ದಾಖಲು ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇಲೆ